ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮೂಡಲಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ತಾ ಇದ್ರು ಸರ್ ಸೈನ್ಸ್ ಕ್ಲಾಸ್ ಬೇಕಂತ. ಸೊ ಅದಕ್ಕಾಗಿ ನಾವು ಇವತ್ತಿನ ದಿನ ನಮ್ಮ ಸಂಸ್ಥೆಯಿಂದ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸರ್. ಓಕೆ, ಫಸ್ಟ್ ಕ್ವಶನ್ ತಗೋಣ. ಯಾ ಶೋರ್. ಎಸ್ ಸರ್. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡೋಣ ಸರ್. ಸೊ ಫಸ್ಟ್ ಕ್ವಶನ್, ಪೋಲಿಯೋ ಈಸ್ ಕಾಸ್ ಬೈ ಅ ಟೈಪ್ ಆಫ್ ಅಂತ ಹೇಳಿದ್ರು. ಸೊ ಇದ್ರೊಳಗಡೆ ಪೋಲಿಯೋ ಅನ್ನೋ ರೋಗ ಈ ಕೆಳಗಿನ ಯಾವುದರಿಂದ ಹರಡ್ತೈತಿ ಅನ್ನೋದನ್ನ ಕೇಳಿದ್ದಾರೆ. ಸೊ ನಮ್ಗೆ ಆಪ್ಷನ್ ಕೊಟ್ಟಿರೋದು ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಮತ್ತೆ ಈ ಮೇಲಿನ ಯಾವುದು ಅಲ್ಲ, ನನ್ ಆಫ್ ದೀಸ್ ಅಂತ ಕೇಳಿದ್ದಾರೆ. ಸೊ ಇದ್ರೊಳಗಡೆ ಪೋಲಿಯೋ ಮೈಲೈಟಿಸ್ ಅಂತ ಇದ್ರ ಪೂರ್ತಿ ಹೆಸರು ಪೋಲಿಯೋದು. ಸೊ ಇದ್ರದ್ದು ಇದು ಹರಡ್ತಕ್ಕಂಥದ್ದು ವೈರಸ್ ಇಂದ ಅಂತ ಹೇಳಿ, ವೈರಸ್ ಇಂದ ಹರಡುತ್ತೆ ಪೋಲಿಯೋ ಅಂತಕ್ಕಂಥದ್ದು. ಸೊ ನಮ್ಗೆ ಪೋಲಿಯೋ ಆಗಿದೆ ಅಂತ ಯಾವ ರೀತಿ ಗುರುತಾಗುತ್ತೆ ಸರ್, ಅಂದ್ರೆ ಯಾವ ಒಂದು ಭಾಗ ನಮ್ದು ಡಿಫೆಕ್ಟ್ ಆಗುತ್ತೆ ಪೋಲಿಯೋ ಆದ್ರೆ? ಪೋಲಿಯೋ ಜಾಸ್ತಿ ಹರಡೋದು 5 ಇಯರ್ ಅಂಡ್ ಲೆಸ್ ಇರತಕ್ಕಂಥ ಮಕ್ಕಳಲ್ಲಿ. 5 ವರ್ಷ ಕಡಿಮೆ ಇರತಕ್ಕಂಥ ಮಕ್ಕಳಲ್ಲಿ ಪೋಲಿಯೋ ಅಂತಕ್ಕಂಥದ್ದು ಹರಡುತ್ತೆ ಸರ್. ಎಕ್ಸಾಕ್ಟ್ಲಿ. ಓಕೆ ಸರ್. ಸೊ ಇದ್ರದ್ದು ಪ್ರೈಮರಿ ಏನಾಗುತ್ತಂದ್ರೆ ಪ್ಯಾರಲೈಸಿಸ್ ಆಗತ್ತ. ಪ್ಯಾರಲೈಸಿಸ್ ಮೊದಲನೇ ಗುಣಲಕ್ಷಣ ಆದ ಸಿಂಪ್ಟಮ್ಸ್ ಏನಪ್ಪಾ ಅಂದ್ರೆ ಪ್ಯಾರಲೈಸಿಸ್. ಅಂದ್ರೆ ಪ್ಯಾರಲೈಸಿಸ್ ಅಂದ್ರೆ ಅದನ್ನ ಸರ್ ಲಕ್ವಾ ಅಂತಾರೆ. ಹಾ, ಲಕ್ವಾ ಅಂದ್ರೆ ಲೆಗ್ಸ್ ಮೇನ್ ಇಂಪ್ಯಾಕ್ಟ್ ಆಗೋದು ಇದರಿಂದ. ಸೊ ಇಟ್ ಇಸ್ ಕಾಸ್ಡ್ ಬೈ ಅ ವೈರಸ್ ಅಂತ ಹೇಳ್ಬೋದು. ಓಕೆ, ಮತ್ತೆ ಈ ವೈರಸ್ ಇಂದ ಬರ್ತಕ್ಕಂಥ ರೋಗಗಳು ಯಾವ್ದಾದ್ರು ಇದೆ? ಸುಮಾರು ಇದಾವ. ನೀವು ಎಚ್ ಐ ವಿ ಕೇಳಿರ್ಬೋದು. ಎಚ್ ಐ ವಿ ಏಡ್ಸ್ ನ ಕಾಸ್ ಮಾಡ್ತಕ್ಕಂಥ, ಅಂದ್ರೆ ಇದು ಎಚ್ ಐ ವಿ ಅಂತಕ್ಕಂಥ ಏಡ್ಸ್ ಅಂತಕ್ಕಂಥ ವೈರಸ್ ಇಂದ ಬರುತ್ತೋ ಸರ್? ಏನು ಎಚ್ ಐ ವಿ ಅಂತ? ಎಚ್ ಐ ವಿ ಅನ್ನೋದಿನ ವೈರಸ್, ಇದು ಕಾಸ್ ಮಾಡ್ತಕ್ಕಂಥ ರೋಗದ ಹೆಸರು ಏಡ್ಸ್ ಅಂತ. ಓಕೆ, ಏಡ್ಸ್ ಅಂತಕ್ಕಂಥದ್ದು ಎಚ್ ಐ ವಿ ಇಂದ ಬರುತ್ತೆ. ಸೊ ನಮ್ಗೆಲ್ಲ ಕನ್ಫ್ಯೂಷನ್ ಇತ್ತು ಸರ್, ಏಡ್ಸ್ ಅಂತಕ್ಕಂಥ ಒಂದು ರೋಗ ಎಚ್ ಐ ವಿ ಅಂತಕ್ಕಂಥ ವೈರಸ್ ನಿಂದ ಬರುತ್ತೆ. ಎಕ್ಸಾಕ್ಟ್ಲಿ. ಸೊ ಅದೇ ರೀತಿಯಾಗಿ ಏಡ್ಸ್ ದಿನಾಚರಣೆಯನ್ನು ನಾವು ಸೆಲೆಬ್ರೇಷನ್ ಮಾಡ್ತೀವಿ ಸರ್. ಇದು ಕೂಡ ಕ್ವಶನ್ ಕೇಳಿದ್ರೆ December 1st ಒಳಗೆ ಏನ್ ಮಾಡ್ತೀವಿ ನಾವು ಎಚ್ ಐ ವಿ ಡೇ ನ ಸೆಲೆಬ್ರೇಷನ್ ಮಾಡ್ತೀವಿ ಸರ್. ಎಕ್ಸಾಕ್ಟ್ಲಿ. ಓಕೆ ಸರ್. ಅದೇ ರೀತಿಯಾಗಿ ಎಚ್ ಐ ವಿ ಫುಲ್ ಫಾರ್ಮ್ ಹೇಳ್ಬೋದು ಸರ್? ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ಹೇಳಿ. ಹಾ ಸರ್. ಮತ್ತೆ ಯಾವ್ದು ಬರುತ್ತೆ ಸರ್? ಇಲ್ಲಿ ಕ್ವಶನ್ ಮತ್ತೆ ಕೇಳಿದ್ದಾರೆ ಎಚ್ ಐ ವಿ ಸಂಬಂಧಪಟ್ಟಿರ್ತಕ್ಕಂಥ ಟೆಸ್ಟ್ ಗಳ ಬಗ್ಗೆನೂ ಕೂಡ ಕ್ವಶನ್ ಕೇಳಿದ್ರೆ ಸರ್. ಎಚ್ ಐ ವಿ ನಮ್ಗೆ ಆಗಿದೆ ಇಲ್ಲೋ, ಕನ್ಫರ್ಮ್ ಆಗಿದಿಲ್ಲ ಅಂತ ಯಾವ ಟೆಸ್ಟ್ ಮಾಡ್ತೀವಿ ಅಂತ ಕ್ವಶನ್ ಕೇಳಿದ್ರೆ ಸರ್? ಜನರಲಿ ನಾವು ಎಲಿಸಾ ಟೆಸ್ಟ್ ಅಂತ ಮಾಡ್ತಾರೆ. ಎಲಿಸಾ. ಓಕೆ ಸರ್. ಎಲಿಸಾ ಟೆಸ್ಟ್ ಈಸ್ ರಿಲೇಟೆಡ್ ಟು ಎಚ್ ಐ ವಿ. ಎಕ್ಸಾಕ್ಟ್ಲಿ. ಓಕೆ ಸರ್. ನೆಕ್ಸ್ಟ್ ಸರ್, ಮತ್ತೆ ವೈರಸ್ ನಿಂದ ಬರ್ತಕ್ಕಂಥ ರೋಗ ಈಗ ಕೋವಿಡ್, ಕರೋನಾ ರೀಸೆಂಟ್ ಆಗಿ ಬಂದಿರೋದು ಕೋವಿಡ್ 19. ಹಾ, ಕೋವಿಡ್ 19. ಕೋವಿಡ್ 19 ಅಂತಕ್ಕಂಥದ್ದು ವೈರಸ್ ಹೆಸರು ಸರ್, ವ್ಯಾಕ್ಸಿನ್ ಹೆಸರಾಗಿರುತ್ತ? ಕೋವಿಡ್ 19 ಅನ್ನೋದೇ ವೈರಸ್ ಹೆಸರು. ವೈರಸ್ ಹೆಸರೇ ಕೋವಿಡ್ 19. ಎಕ್ಸಾಕ್ಟ್. ಓಕೆ ಸರ್. ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳು ಯಾವ್ದಾದ್ರು ಇರ್ಬೋದು ಸರ್, ಹೇಳ್ಬೋದ? ಬ್ಯಾಕ್ಟೀರಿಯಾದಿಂದನೂ ಸುಮಾರಾಗಿ ಕಾಸ್ ಆಗ್ತಾವ. ಯಾವ ಇವು ಈಗ ಫಾರ್ ಎಕ್ಸಾಂಪಲ್ ನಿಮಗ ಪ್ರೋಟೋಸೋವನ್ಸ್ ಅಂತ ಕಾಸ್ ಆಗ್ತಕ್ಕಂಥ ಮಲೇರಿಯಾವು ಇವು ಎಲ್ಲ. ಮಲೇರಿಯಾ. ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಅಂತಕ್ಕಂಥ ರೋಗ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಯಾ. ಓಕೆ. ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಈಗ ಲ್ಯಾಕ್ಟೋಬೆಸಿಲಸ್ ಅಂತಕ್ಕಂಥದ್ದು ಒಂದೇನು ಸರ್, ಬ್ಯಾಕ್ಟೀರಿಯಾನ ಒಂದೇನು ಆಗ್ಬೋದು ಸರ್? ಅದು ಬ್ಯಾಕ್ಟೀರಿಯಾ, ಬಟ್ ನಾ ಅದರೊಳಗಡೆ ಗುಡ್ ಬ್ಯಾಕ್ಟೀರಿಯಾ ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಎರಡು ತರ ನಾವು. ಅಂದ್ರೆ ಅದರೊಳಗಡೆ ಈಗೇನು ಲ್ಯಾಕ್ಟೋಬೆಸಿಲಸ್ ಹೇಳಿದ್ರಲ್ಲ, ಲ್ಯಾಕ್ಟೋಬೆಸಿಲಸ್ ಲ್ಯಾಕ್ಟೋಬೆಸಿಲಸ್ ಅನ್ನೋದು ಇದ್ರೊಳಗಡೆ ಯಾವುದು ನಿಮ್ಮ ಕರ್ಡ್ ಒಳಗಡೆ ಅಂದ್ರೆ ಯೋಗರ್ಟ್ ಮೊಸರು ಒಳಗಡೆ ಹಾಲದ ಮೊಸರು ಕಾರಣ ನಿಮ್ದು ಲ್ಯಾಕ್ಟೋಬೆಸಿಲಸ್. ಲ್ಯಾಕ್ಟೋಬೆಸಿಲಸ್ ಅನ್ನು ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡಕ್ ಯೂಸ್ ಮಾಡೋದು ಲ್ಯಾಕ್ಟೋಬೆಸಿಲಸ್. ಅದೇ ರೀತಿಯಾಗಿ ಬೇಕರಿ ಒಳಗೆ ಸ್ವಲ್ಪ ಬ್ಯಾಕ್ಟೀರಿಯಾಗಳನ್ನ ಯೂಸ್ ಮಾಡ್ತಾರಲ್ಲ ಸರ್, ಯಾವ್ದದು? ಈಸ್ಟ್ ಯೂಸ್ ಮಾಡ್ತಾರೆ. ಅದು ಫಂಗಸ್ ಜಾಸ್ತಿ ಸೇರ್ಬರುತ್ತೆ, ಫಂಗಸ್ ಜಾತಿಗೆ ಸೇರ್ಬರುತ್ತೆ. ಈಸ್ಟ್ ಅನ್ನೋದು ಫಂಗಸ್ ಗೆ ಸಂಬಂಧಪಟ್ಟಿರೋದು. ಓಕೆ ಸರ್, ಇಷ್ಟಾದ್ರೆ ನಮ್ಮ ಮಕ್ಕಳಿಗೆ ಸಾಕು ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ಸರ್. ಸೊ ಕ್ವಶನ್ ಏನಿದೆ ಸರ್, ಇದು ಯೂರಿಯಾ ಫರ್ಟಿಲೈಸರ್ ಈಸ್ ಯೂರಿಯಾ ಫರ್ಟಿಲೈಸರ್ ಗೊಬ್ಬರ. ಫರ್ಟಿಲೈಸರ್ ಅಂದ್ರೆ ಏನು ಸರ್? ಫರ್ಟಿಲೈಸರ್ ಅಂದ್ರೆ ಗೊಬ್ಬರ. ಗೊಬ್ಬರ. ಓಕೆ. ಸೊ ಯೂರಿಯಾ ಫರ್ಟಿಲೈಸರ್ ಅಂದ್ರೆ ಅತ್ರ ಅರ್ಥ ಏನು ಅಂದ್ರೆ ಇವು ಯಾವ್ದ್ರಿಂದ ಯೂರಿಯಾ ಯಾವ ಮೇನ್ ಕಾಂಪೌಂಡ್ ಯಾವ್ದ್ರೊಳಗಡೆ ಈ ಕೆಳಗಿನ ಅಂದ್ರೆ ಯೂರಿಯಾದ ಮೇನ್ ಕಂಟೆಂಟ್ ಏನಿರ್ತೈತೆ ಅಂತ ಕೇಳಿದ್ದಾರೆ ಸರ್. ಓಕೆ ಸರ್, ಆಪ್ಷನ್ ಏನಂತ ಓದ್ಬೋದ? ಸೊ ನಿಮ್ಗೆ ಇದ್ರೊಳಗಡೆ ನೈಟ್ರೋಜಿನಸ್ ಬೇಸ್ಡ್ ಅಂತ ಕೊಟ್ಟಿದ್ದಾರ. ಯೂರಿಯಾ ನೈಟ್ರೋಜಿನಸ್ ಬೇಸ್ಡ್ ಅಥವಾ ಪೊಟ್ಯಾಸಿಯಂ ಬೇಸ್ಡ್ ಅಥವಾ ಫಾಸ್ಫೋರಿಕ್ ಬೇಸ್ಡ್ ಅಥವಾ ಮಿಕ್ಸ್ಡ್. ಮಿಕ್ಸ್ಡ್ ಅಂದ್ರೆ ಎಲ್ಲ ಮಿಕ್ಸ್ ಆಗಿರ್ತಕ್ಕಂಥ ರಸಗೊಬ್ಬರ. ಸೊ ಇದ್ರೊಳಗಡೆ ನಿಮ್ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ನೈಟ್ರೋಜಿನಸ್ ಅಂತ ಆಗುತ್ತೆ. ಯಾಕಪ್ಪ ಅಂದ್ರೆ ಅದರದ್ದು ಯೂರಿಯಾದ ನೀವು ಸೂತ್ರ ನೋಡಿದ್ರಿ, ಕೆಮಿಕಲ್ ಸೂತ್ರ ನೋಡಿದ್ರಿ ಅಂದ್ರೆ ಹೆಂಗಿರುತ್ತೆ. ಸೊ ಇದ್ರೊಳಗಡೆ ನಿಮ್ ಮೇನ್ ಬರೋದು ನೈಟ್ರೋಜನ್. ನೈಟ್ರೋಜನ್ ಅರೌಂಡ್ 48% ಇರುತ್ತೆ ಇದ್ರೊಳಗಡೆ. ಓಕೆ ಸರ್. ಬರೀ ನೈಟ್ರೋಜನ್ ಪ್ರಮಾಣ 48% ಇರೋದ್ರಿಂದ ಇದನ್ನ ನೈಟ್ರೋಜನಸ್ ಅಥವಾ ನೈಟ್ರೋಜನ್ ಬೇಸ್ಡ್
ಫರ್ಟಿಲೈಸರ್ ಅಂತ ಕರೀತಾರ. ಓಕೆ ಸರ್, ಅದೇ ರೀತಿಯಾಗಿ ಪ್ಲಾಂಟ್ ಗ್ರೋತ್ಗೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಯೂರಿಯಾನ ಬಳಸ್ತೀವಿ. ಸೊ ಅದು ಯೂರಿಯಾ ಬಳಸೋದ್ರಿಂದ ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಗ್ರೋತ್ ಆಗಕ್ಕೆ ಹೆಚ್ಚಿನ ಪ್ರಮಾಣದ ಕಾರಣ ಆಗಿದ್ದು ನೈಟ್ರೋಜನ್ ಅದು. ಓಕೆ, ಅಂದ್ರೆ ಮೇನ್ ಎನ್ ಪಿ ಕೆ ಬೇಕು ಅದಕ್ಕೆ. ಈಗ ಮನೆಯಲ್ಲೆಲ್ಲ ಗೊಬ್ಬರ ಎಲ್ಲ ತಂದು ಹಾಕ್ತಿರ್ತಾರಲ್ಲ ಹೊಲಗಳಿಗೆ, ಅದ್ರೊಳಗಡೆ ನೋಡ್ಬೋದು ಅದು ಚೀಲಿನಲ್ಲಿ ಬರ್ದಿರುತ್ತೆ. ಎನ್ ಪಿ ಕೆ ಅನ್ನೋದು ಮಿಕ್ಸ್ಡ್ ಗೊಬ್ಬರ. ಅಂದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಮಿಕ್ಸ್ಡ್ ಮಿಕ್ಸರ್ ಗೊಬ್ಬರ, ಫರ್ಟಿಲೈಸರ್ ಸಂಬಂಧಪಟ್ಟಿದೆ. ಸರ್, ಎನ್ ಅಂದ್ರೆ ಏನು, ಪಿ ಅಂದ್ರೆ ಏನು, ಕೆ ಅಂದ್ರೆ ಏನು? ಎನ್ ಅಂದ್ರೆ ನೈಟ್ರೋಜನ್, ನೈಟ್ರೋಜನ್. ಪಿ ಅಂದ್ರೆ, ಪಿ ಅಂದ್ರೆ ಫಾಸ್ಫರಸ್, ಫಾಸ್ಫರಸ್ ಇಲ್ಲ ಯಾರು. ಅದೇ ರೀತಿ ಕೆ ಅಂದ್ರೆ ಸರ್ ಪೊಟ್ಯಾಸಿಯಂ, ಪೊಟ್ಯಾಸಿಯಂ. ಸೊ ಪೊಟ್ಯಾಸಿಯಂ ಪಿ ಬರ್ಬೇಕಿತ್ತಲ್ಲ ಸರ್, ಕೆ ಬರ್ತಿದೆ ಇಲ್ಲ. ಇವ್ರ ಹೆಸರುಗಳನ್ನ ಡಿರೈವ್ ಮಾಡಿರೋದು ಲ್ಯಾಟಿನ್ ಭಾಷೆಯಿಂದ, ಲ್ಯಾಟಿನ್ ಭಾಷೆ, ಇಂಗ್ಲಿಷ್ ಭಾಷೆಯಿಂದ ಅಲ್ಲ, ಇಂಗ್ಲಿಷ್ ಭಾಷೆಯಿಂದ ಅಲ್ಲ, ಲ್ಯಾಟಿನ್ ಭಾಷೆಯಿಂದ. ಅದಕ್ಕಾಗಿ ಅದು ಕೆ ಇಂದ ಸ್ಟಾರ್ಟ್ ಆಗೋ ಹೆಸರು, ಹಂಗಾಗಿ ಅದನ್ನ ಕೆ ಅಂತೇಳಿ ಸಿಂಪಲ್ ಕೊಡ್ತಾರ ಪೊಟ್ಯಾಸಿಯಂಗೆ, ಪೊಟ್ಯಾಸಿಯಂ ಕೆ. ಅದೇ ರೀತಿ ಸ್ವಲ್ಪ ಹೇಳ್ಬೋದು ಸರ್, ಹೈಡ್ರೋಜನ್ ಸಿಂಬಲ್ ಆಕ್ಸಿಜನ್ ಸಿಂಬಲ್ ಆಗಿರುತ್ತದೆ. ಸೊ ಅದ್ರ ಬಗ್ಗೆ ಕೂಡ ನಮ್ಮ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ ಸರ್. ನೀವು ನಾರ್ಮಲಿ ನಿಮ್ಗೆ ಬೇಕಾಗ ಅಂದ್ರೆ ಗೊತ್ತಿರಬೇಕಾಗಿರೋದು ಇವು ಕೆಲವೊಂದು ಸಿ ಎಚ್ ಒ ಎನ್ ಮತ್ತೆ ಪಿ, ಹಂಗೆ ಕೆ ಕೆ ಮತ್ತೆ ಅದ್ರ ಜೊತೆಗೆ ಎಸ್ ಎಸ್, ಇನ್ನು ಬೇಜನ್ ಬರ್ತವ. ಈಗ ಸಿ ಅಂದ್ರೆ ಕಾರ್ಬನ್, ಸಿ ಅಂದ್ರೆ ಕಾರ್ಬನ್, ಎಚ್ ಅಂದ್ರೆ, ಎಚ್ ಅಂದ್ರೆ ಹೈಡ್ರೋಜನ್, ಹೈಡ್ರೋಜನ್. ಒ ಅಂದ್ರೆ ಆಕ್ಸಿಜನ್, ಆಕ್ಸಿಜನ್. ಎನ್ ಅಂದ್ರೆ ನೈಟ್ರೋಜನ್, ನೈಟ್ರೋಜನ್. ಪಿ ಅಂದ್ರೆ ಫಾಸ್ಫರಸ್, ಫಾಸ್ಫರಸ್. ಕೆ ಅಂದ್ರೆ ಪೊಟ್ಯಾಸಿಯಂ, ಪೊಟ್ಯಾಸಿಯಂ. ಎಸ್ ಅಂದ್ರೆ ಸಲ್ಫರ್, ಸಲ್ಫರ್. ಓಕೆ ಸರ್, ಈ ರೀತಿನೂ ಕೂಡ ಕ್ವಶನ್ ಕೇಳಿದ್ದಾರೆ ನಮ್ಮಲ್ಲಿ ಎಕ್ಸಾಮ್ ಒಳಗೆ ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ಸೊ ಕ್ವಶನ್ ನಂಬರ್ 18, ಹೂ ಡಿಸ್ಕವರ್ಡ್ ಆಕ್ಸಿಜನ್, ಆಕ್ಸಿಜನ್ ಯಾರು ಕಂಡುಹಿಡಿದ್ರು ಅಂತ. ಡಿಸ್ಕವರ್ಡ್ ಅಂದ್ರೆ ಯಾರು ಸಂಶೋಧನೆ ಮಾಡಿದ್ರು ಕ್ವಶನ್. ಹೌದು. ಓಕೆ, ಆಕ್ಸಿಜನ್ ಅನ್ನು ಹೇಗೆ ಕಂಡುಹಿಡಿಯಕಾಗುತ್ತೆ ಸರ್, ವಾತಾವರಣದಲ್ಲಿ ಇರ್ತಲ್ಲ? ಇಲ್ಲ, ಅದು ಐತಿ ಅಂತ ಹೇಳಿ ಗುರುತು ಹಿಡಿದವ್ರು, ಗುರುತು ಹಿಡಿದವ್ರು. ಆಕ್ಸಿಜನ್ ಅಂದ್ರೆ ಕನ್ನಡದಾಗ ನಾವು ಆಮ್ಲಜನಕ ಅಂತೀವಿ ಸರ್. ಆಮ್ಲಜನಕನ್ನ ಯಾರು ಒಂದು ಸಂಶೋಧನೆ ಮಾಡಿದ್ರಂತ ಕ್ವಶನ್ ಕೇಳಿದಾರೆ. ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ನ ಹೇಳಲ್ಲ ಸರ್? ಶೋರ್, ಜೋಸೆಫ್ ಪ್ರಿಸ್ಟ್ಲೆ ಸರ್. ಸಾಕಷ್ಟು ಬಾರಿ ಎಕ್ಸಾಮ್ ಒಳಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಯಾರು ಕಂಡಿದೆ ಅಂದ್ರೆ ಜೋಸೆಫ್ ಪ್ರಿಸ್ಟ್ಲೆ. ಅದೇ ರೀತಿಯಾಗಿ ಸಾಕಷ್ಟು ಕ್ವಶನ್ಗಳು ಬಂದವೆ ಸರ್, ಹೂ ಡಿಸ್ಕವರ್ಡ್ ಪ್ರೋಟಾನ್, ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್, ಹೂ ಡಿಸ್ಕವರ್ಡ್ ನ್ಯೂಟ್ರಾನ್ ಅಂತ ಕೂಡ ಕ್ವಶನ್ ಕೇಳಿದ್ದಾರೆ ಸರ್. ಹೂ ಡಿಸ್ಕವರ್ಡ್ ಪ್ರೋಟಾನ್, ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್, ಹೂ ಡಿಸ್ಕವರ್ಡ್ ನ್ಯೂಟ್ರಾನ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೊಂದು ಟ್ರಿಕ್ಸ್ ಇದೆ ಸರ್, ಪೆನ್ ಈಸ್ ಈಕ್ವಲ್ ಟು ಆರ್ ಟಿ ಸಿ, ಪೆನ್ ಈಸ್ ಈಕ್ವಲ್ ಟು ಆರ್ ಟಿ ಸಿ. ಪೆನ್ ಯಾರು ಕಂಡು ಹಿಡಿದ್ರೆ ಅಂದ್ರೆ ಆರ್ ಟಿ ಸಿ. ಆರ್ ಅಂದ್ರೆ ಸರ್ ರುದರ್ಫೋರ್ಡ್, ಆರ್ ಅಂದ್ರೆ ಯಾರ್ರಿ ರುದರ್ಫೋರ್ಡ್. ಟಿ ಅಂದ್ರೆ ಜೆ ಜೆ ಥಾಮ್ಸನ್, ಜೆ ಜೆ ಥಾಮ್ಸನ್. ಅದೇ ರೀತಿಯಾಗಿ ಸಿ ಅಂದ್ರೆ ಜೇಮ್ಸ್ ಚಾಡ್ವಿಕ್, ಜೇಮ್ಸ್ ಚಾಡ್ವಿಕ್. ಸೊ ಈ ರೀತಿಯಾಗಿ ಟ್ರಿಕ್ಸ್ಗಳ ಮೂಲಕನೂ ನೀವು ನೆನಪಿಟ್ಕೋಬಹುದು. ಓಕೆ ಸರ್, ಅದೇ ರೀತಿಯಾಗಿ ಗ್ರಾಮ್ ಬೆಲ್ ಏನ್ ಕಂಡು ಹಿಡಿದ್ರೆ ಸರ್ ಹೇಳೋಣ ಸರ್ ನಮ್ಮ ಮಕ್ಕಳಿಗೆ, ಅಥವಾ ಕಮೆಂಟ್ ಅಲ್ಲಿ ತಿಳ್ಸಕ್ ಕೊಡೋಣ ಸರ್. ನಿಮ್ಮ ಕ್ಲಾಸ್ ಹುಷಾರಿರ್ಬೋದು ಸರ್. ಆಗಿರ್ಬೋದು ಸರ್. ಓಕೆ, ಸೊ ಮಿಸ್ ಮಾಡಲ್ದ ಗ್ರಾಮ್ ಬೆಲ್ ಅವರು ಏನ್ ಕಂಡಿಡಿದಂತ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಆಲ್ಬರ್ಟ್ ಐನ್ಸ್ಟೈನ್ ಅವ್ರ ಬಗ್ಗೆನೂ ಕೂಡ ಟ್ರೈ ಮಾಡ್ಲಿ ಸರ್. ಅವರು ನಾವು ಇಷ್ಟೆಲ್ಲ ಹೇಳ್ತೀವಿ ಸರ್, ಪ್ರೋಟಾನ್ ಯಾರು ಕಂಡುಹಿಡಿದ್ರು, ಎಲೆಕ್ಟ್ರಾನ್ ಯಾರು ಕಂಡುಹಿಡಿದ್ರು, ನ್ಯೂಟ್ರಾನ್ ಯಾರು ಕಂಡುಹಿಡಿದ್ರು ಅಂತ ಹೇಳ್ತೀವಿ ಸರ್. ಅದೇ ರೀತಿಯಾಗಿ ಪ್ರೋಟಾನ್ ಯಾವ ರೀತಿ ಚಾರ್ಜಸ್ ಇರುತ್ತೆ ಅಂತ ಕೇಳಿದ್ರೆ ಸರ್, ಎಲೆಕ್ಟ್ರಾನ್ ಯಾವ ರೀತಿ ಚಾರ್ಜಸ್ ಇರುತ್ತೆ, ನ್ಯೂಟ್ರಾನ್ ಯಾವ ರೀತಿ ಚಾರ್ಜಸ್ ಇರುತ್ತೆ ಅಂತ ಕೇಳಿದ್ರೆ ಹೇಳೋಣ ಸರ್. ಶೋರ್. ಓಕೆ ಸರ್, ಪ್ರೋಟಾನ್ಸ್ ಆರ್ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ ಚಾರ್ಜ್, ನ್ಯೂಟ್ರಾನ್ಸ್ ಆರ್ ನ್ಯೂಟ್ರಲ್. ನ್ಯೂಟ್ರಲ್ ಅಂದ್ರೆ ಇದ್ರ ಮೀನಿಂಗ್ ಏನಾಗ್ಬೋದು ಸರ್? ನ್ಯೂಟ್ರಲ್ ಅಂದ್ರೆ ಯಾವ್ದು ಇಲ್ಲ ಅಂದ್ರೆ ಚಾರ್ಜ್ ಅಲ್ಲ, ತಟಸ್ಥ ಅಂತ. ಇತ್ತ ಅದು ಅಲ್ಲ, ಇತ್ತಿದು ಅಲ್ಲ. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ಸೊ ಇವರೆಲ್ಲ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡೆದು ಅಗ್ನಿವೀರರಾಗಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು. ಸೊ ಇಲ್ಲಿ ಇನ್ನೂ ಒಂದು ಚೇರ್ ಖಾಲಿ ಇತ್ತು, ಇಮ್ಯಾಜಿನೇಷನ್ ಮಾಡ್ಕೋರಿ. ನೆಕ್ಸ್ಟ್ ಇಯರ್ ಇಂಥ ಒಂದು ಚೇರ್ ಮೇಲೆ ನೀವನ್ನು ಕೂಡ ನಾವು ಕುಣಿಸಿ ಸತ್ಕಾರ ಮಾಡಬೇಕನ್ನೋದೇ ನಮ್ಮೊಂದು ಆಸೆ ಸರ್. ಓಕೆ ಸರ್, ನೆಕ್ಸ್ಟ್ ಕ್ವಶನ್. ಕ್ವಶನ್, ಹೌ ಮೆನಿ ಕಲರ್ಸ್ ಆರ್ ದೇರ್ ಇನ್ ಸ್ಪೆಕ್ಟ್ರಮ್ ಆಫ್ ಲೈಟ್ ಅಂತ. ಸೊ ಲೈಟ್ ಸ್ಪೆಕ್ಟ್ರಮ್ ಒಳಗಡೆ ಎಷ್ಟು ಕಲರ್ಸ್ ಅದಾವ ಅಂತೇಳಿ, ವೈಟ್ ಲೈಟ್ ಏನಿರುತ್ತಲ್ಲ ಅದ್ರೊಳಗಡೆ ಟೋಟಲ್ ಎಷ್ಟು ಕಲರ್ಸ್ ಇದಾವ ಅನ್ನೋದು. ಸೊ ಇದಕ್ಕೆ ಅಂದ್ರೆ ನೀವು ನಾರ್ಮಲ್ ಲೈಟ್ ಇರುತ್ತಲ್ಲ ವೈಟ್ ಲೈಟ್, ಅದು ಏನಾದರೂ ಪ್ರಿಸಮ್ ಏನಾದ್ರೂ ಬಿತ್ತು ಅಂದ್ರೆ ಅದು ಸ್ಪ್ಲಿಟ್ ಆಗಿ ಎಷ್ಟು ಕಲರ್ಸ್ ಆಗತ್ತ ಅನ್ನೋದು ಗೊತ್ತಿತ್ತಂದ್ರೆ ನೀವು ಈಸಿಲಿ ಇದನ್ನ ಟ್ಯಾಕಲ್ ಮಾಡ್ಬೋದು. ಓಕೆ ಸರ್, ಇದು ಸೆವೆನ್ ಕಲರ್ ಆಗುತ್ತೆ ಅಂತ ಗುರುತು ಸರ್. ಓಕೆ ಓಕೆ, ಅದಕ್ಕೊಂದು ಟ್ರಿಕ್ಸ್ ಇದೆ, ವಿಬ್ ಜಿ ಆರ್ ಅಂತ ಸರ್. ಓಕೆ, ವಿಬ್ ಜಿ ಆರ್ ಅಂತ, ವಿಬ್ ಗಯಾರ್ ಅಂತ ಕರೀತಾರೆ. ಇದು ಟೋಟಲ್ ಎಷ್ಟು ಕಲರ್ಸ್ ಅದಾವಲ್ಲ ಅದರದ್ದು ಶಾರ್ಟ್ ಫಾರ್ಮ್. ಪಿ ಅಂದ್ರೆ ಸರ್ ವೈಲೆಟ್ ಅಂತ. ಪಿ ಅಂದ್ರೆ ವೈಲೆಟ್, ಐ ಅಂದ್ರೆ ಇಂಡಿಗೋ, ಬಿ ಅಂದ್ರೆ
ಬ್ಲೂ, ಜಿ ಅಂದ್ರೆ ಗ್ರೀನ್, ವೈ ಅಂದ್ರೆ ಯೆಲ್ಲೋ, ಓ ಅಂದ್ರೆ ಆರೆಂಜ್, ರೆಡ್ ಅಂದ್ರೆ ಆರ್ ಅಂದ್ರೆ ರೆಡ್. ಸೊ ಇದ್ರಾಗಿ ಇನ್ನೊಂದು ಕ್ವಶನ್ ಕೇಳಿದ್ರೆ ಸರ್, ಜಾಸ್ತಿ ಯಾವುದೊಂದು ಡಿವಿಯೇಷನ್ ಆಗುತ್ತೆ ಅಂತ ಕೇಳಿದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಕಲರ್ ಈಸ್ ಮೋಸ್ಟ್ ಡಿವೈಟೆಡ್ ಕಲರ್ ಅಂತ ಕೇಳ್ತಾರೆ ಸರ್, ಆನ್ಸರ್ ಏನಾಗ್ಬೋದು ಸರ್ ಅದಕ್ಕೆ? ಸೊ ರೆಡ್ ಜಾಸ್ತಿ ಡಿವೈಟ್ ಆಗೋದು ರೆಡ್. ರೆಡ್, ಓಕೆ ಸರ್. ಒಂದು ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಡಿಸೀಸ್ ಈಸ್ ಕಾಸ್ಡ್ ಡ್ಯೂ ಟು ದಿ ಡೆಫಿಷಿಯನ್ಸಿ ಆಫ್ ಅಯೋಡಿನ್? ಓಕೆ ಸರ್, ಹಿಂಗಂದ್ರೆ ಏನು ಸರ್? ಯಾವ ರೋಗ ಅಯೋಡಿನ್ನ ಡೆಫಿಷಿಯನ್ಸಿ ಅಂದ್ರೆ ಅದರ ಕೊರತೆಯಿಂದಾಗಿ? ಅಯೋಡಿನ್ ಅಂದ್ರೆ ಉಪ್ಪು, ಉಪ್ಪಿನ ಕೊರತೆಯಿಂದ. ಉಪ್ಪಲ್ಲ, ಅಯೋಡಿನ್ ಅಂದ್ರೆ ಉಪ್ಪಲ್ಲ, ಉಪ್ಪು ಅಂದ್ರೆ ಎನ್ಎಸಿಎಲ್. ಎನ್ಎಸಿಎಲ್ ನೀವು ಅಡ್ವರ್ಟೈಸ್ ಮಾಡಿಕೊಂಡು ಸೈನ್ಸ್ ಬರ್ದಿರೋದ್ರಿಂದ ಹಿಂಗಾಗ. ಓಕೆ ಸರ್. ಸೊ ಅಯೋಡಿನ್ ಅಂದ್ರೆ ಬೇರೆ, ಅಯೋಡಿನ್ ಅನ್ನೋದು ಎಲಿಮೆಂಟ್. ಉಪ್ಪು ನೀವು ಹೇಳೋದು ಟೇಬಲ್ ಸಾಲ್ಟ್, ಎನ್ಎಸಿಎಲ್ ಕಾಂಪೌಂಡ್. ಓಕೆ ಸರ್, ಎನ್ಎಸಿಎಲ್ ಗೆ ನಮ್ದು ಕ್ವಶನ್ ಟೇಬಲ್ ಸಾಲ್ಟ್ ಅಂತ ಬರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟೇಬಲ್ ಸಾಲ್ಟ್ ಅಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಎನ್ಎಸಿಎಲ್ ಆಗ್ಬೇಕು. ಓಕೆ. ಸೊ ಅಯೋಡಿನ್ ನ ಕೊರತೆಯಿಂದಾಗಿ ಯಾವ ರೋಗ ಬರುತ್ತಾ ಅಂತ ಹೇಳಿ ಕೇಳ್ತಾರ. ಸೊ ನಿಮ್ಗ ಇವಾಗ ವೈಟಮಿನ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಹೇಳಿದ್ವಿ, ಎ ಬಿ ಸಿ ಹಾಗೂ ಡಿ ಬಗ್ಗೆನೂ ಹೇಳಿದ್ವಿ. ಸೊ ಎ ಕೊರತೆಯಿಂದಾಗಿ ಏನ್ ಬರುತ್ತಾ? ಇರುಳು ಕುರುಳು ಅನ್ನೋದು ಬರುತ್ತೆ, ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಸೊ ಬಿ ಕೊರತೆಯಿಂದಾಗಿ ಬೆರಿ ಬೆರಿ ಅಂತಕ್ಕಂಥ ರೋಗ ಬರುತ್ತ. ಓಕೆ ಸರ್. ಸೊ ಸಿ ಕೊರತೆಯಿಂದಾಗಿ ಸ್ಕರ್ವಿ ಅಂತಕ್ಕಂಥ ರೋಗ ಬರುತ್ತೆ. ಡಿ ಕೊರತೆ ಇತ್ತು ಅಂದ್ರೆ ರಿಕೆಟ್ಸ್ ಅನ್ನೋ ರೋಗ ಬರುತ್ತೆ. ಸೊ ಹಂಗಾದ್ರೆ ಇಲ್ಲಿ ಅಯೋಡಿನ್ ಕೊರತೆಯಿಂದಾಗಿ, ಅಯೋಡಿನ್ ಅನ್ನೋದು ವೈಟಮಿನ್ ಅಲ್ಲ, ಅದು ಎಲಿಮೆಂಟ್. ಅದು ಕೊರತೆಯಿಂದ, ಅದ್ರ ಕೊರತೆಯಿಂದಾಗಿ ಬರ್ತಕ್ಕಂಥ ರೋಗ ಉಳ್ಕೊಂಡಿರೋದಂದ್ರೆ ಗೊಯ್ಟರ್. ಗೊಯ್ಟರ್ ಎಲ್ಲಿ ಎಫೆಕ್ಟ್ ಆಗುತ್ತೆ ಸರ್ ನಮ್ಮ ಬಾಡಿ ಒಳಗೆ? ಗೊಯ್ಟರ್ ಅದು ನಿಮ್ದು ಈ ಜಾಗ ಅಂದ್ರೆ ಕುತ್ತಿಗೆ ಭಾಗ. ಕುತ್ತಿಗೆ ಭಾಗ ಇಲ್ಲಿ ನಿಮ್ದು ಗಳಗಂಡ ರೋಗ ಅಂತೇಳಿ ಆಗುತ್ತ, ಎಲ್ಲ ಉಳ್ಕೊಳುತ್ತೆ. ಸೊ ಇದು ಅಯೋಡಿನ್ ಕೊರತೆ ಆಯ್ತು ಅಂದ್ರೆ ನಿಮಗ ಗೊಯ್ಟರ್ ಬರುತ್ತಾ? ಗೊಯ್ಟರ್ ಬರುತ್ತೆ. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ಸೊ ಇದು ನಮ್ಮ ಸಂಸ್ಥೆ ಕ್ಯಾಂಪಸ್ ಸರ್. ಸೊ ಇಂಥ ಒಂದು ಸಂಸ್ಥೆ ಒಳಗೆ ಸೊ ನೀವು ಅಡ್ಮಿಷನ್ ತಗೊಂಡ್ರಂದ ಅಗ್ದಿ ಸೈಲೆಂಟ್ ಆಗಿರ್ತಕ್ಕಂಥ ಒಂದು ಕ್ಯಾಂಪಸ್ ಅದ, ಲೈಬ್ರರಿ ಫೆಸಿಲಿಟಿ ಅದ. ಸೊ ನಿಮ್ಮ ಎಕ್ಸಾಮ್ ಬರೆಯೋಕೆ, ಆನ್ಲೈನ್ ಒಳಗೆ ಎಕ್ಸಾಮ್ ಬರೆಯೋಕೆ ಯಾವ ರೀತಿಯಾಗಿ ಕಂಪ್ಯೂಟರ್ ವ್ಯವಸ್ಥೆ ಇರುತ್ತೆ, ಅದೇ ರೀತಿಯಾಗಿ ನಮ್ಮ ಒಂದು ಕಂಪ್ಯೂಟರ್ ಲ್ಯಾಬ್ ಒಳಗೆ ನಿಮಗೆ ಪ್ರತಿ ಸಂಡೇ ಎಕ್ಸಾಮ್ ತಗೋತಿರ್ತೀವಿ. ಸೊ ನೀವು ಈ ಸಂಸ್ಥೆಗೆ ಬಂದ ಡೆಮೋ ಕ್ಲಾಸ್ ಕೇಳಿ ನೀವು ಕೂಡ ಅಡ್ಮಿಷನ್ ತಗೋಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ಎಸೆನ್ಷಿಯಲ್ ಇನ್ ಸಾಯಿಲ್ ಫಾರ್ ಪ್ಲಾಂಟ್ ಗ್ರೋತ್ ಅಂತ ಕೇಳಿದ್ರೆ? ಹಾಂ ಸರ್. ಸೊ ಸಾಯಿಲ್ ಅಂದ್ರೆ ಸರ್ ಮಣ್ಣು. ಅಂದ್ರೆ ಮಣ್ಣಿನಲ್ಲಿ ಈ ಕೆಳಗಿನ ಯಾವುದು ಜಾಸ್ತಿ ಬೇಕು, ಯಾವ್ದಕ್ಕೆ ಪ್ಲಾಂಟ್ ಗ್ರೋತ್ ಆಗ್ಬೇಕು, ಗಿಡಗಳ ಬೆಳವಣಿಗೆಗೆ, ಸಸ್ಯಗಳ ಬೆಳವಣಿಗೆಗೆ ಯಾವ್ದು ಜಾಸ್ತಿ ಇರಬೇಕು, ಮಣ್ಣಿನಲ್ಲಿ ಯಾವ್ದು ಜಾಸ್ತಿ ಇರಬೇಕು ಅಂತ ಕೇಳಿದಾರೆ. ಸೊ ನೀವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ. ನೈಟ್ರೋಜನ್ ಅಂತೇಳಿ, ನೈಟ್ರೋಜನ್ ಮಣ್ಣಿನೊಳಗಡೆ ಇದ್ರ ಪ್ರಮಾಣ ಜಾಸ್ತಿ ಇದ್ರೆ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಅಂತೇಳಿ. ಓಕೆ ಸರ್. ಸೊ ಕಾರ್ಬನ್ ಡೈಆಕ್ಸೈಡ್ ನಿಮ್ದು ವಾತಾವರಣದಾಗಿರ್ತೈತಿ, ನಾವೇನ್ ಬ್ರೀತ್ ಔಟ್ ಮಾಡ್ತೀವಿ ಅದ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಡೇ ಟೈಮ್ದಾಗ ಗಿಡಗಳು ಹೊರಗೆ ಬಿಡ್ತಾವ, ನೈಟ್ ಟೈಮ್ದಾಗ ಅವನು ಕೂಡ ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ಬಿಡ್ತಾವ. ಯಾವ ಥರ ನಾವು ಬ್ರೀದಿಂಗ್ ಮಾಡ್ತೀವಿ ಅದೇ ಥರ ಅವನು ಕೂಡ ರೆಸ್ಪಿರೇಷನ್ ಮಾಡಿ ನಮ್ಗೆ ಹೊರಗಡೆ ಬಿಡ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್. ಬಟ್ ಡೇ ಟೈಮ್ ಒಳಗಡೆ ಆಕ್ಸಿಜನ್ನ ಕೊಡ್ತಾವ. ಓಕೆ ಸರ್. ಹೈಡ್ರೋಜನ್ ಇದು ಈ ಎಲಿಮೆಂಟ್ ಇದಕ್ಕೆ ಸಂಬಂಧಪಡಂಗಿಲ್ಲ. ನಮ್ಮ ಅದು ಪ್ಲಾಂಟಿಗೆ ಬೇಕಾದಂಥದ್ದು ವಾಟರ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸನ್ಲೈಟ್. ಸನ್ಲೈಟ್ ಯಾವುದಕ್ಕೆ? ಇದು ಫೋಟೋಸಿಂಥೆಸಿಸ್ ಪ್ರೊಸೆಸ್ಗೆ. ಹೌದು, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುವಂಥ ಕ್ರಿಯೆಗೆ ಫೋಟೋಸಿಂಥೆಸಿಸ್ ಅಂತಾರೆ. ಈ ನೈಟ್ರೋಜನ್ ಹಂಗಾದ್ರೆ ಎಲ್ಲಿ ಯೂಸ್ ಆಗುತ್ತಾ? ಇದು ಪ್ರೋಟೀನ್ ಸಿಂಥೆಸಿಸ್ ಮಾಡುವಾಗ, ಪ್ರೋಟೀನ್ ಸಸ್ಯಗಳು ಇದೆಲ್ಲ ಬಾಕಿ ಎಲ್ಲ ಎಲಿಮೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವಾಗ ಪ್ರೋಟೀನ್ ಸಿಂಥೆಸಿಸ್ ಮಾಡ್ತಾವ, ಪ್ರೋಟೀನ್ನ ತಯಾರು ಮಾಡ್ತಾವ ಅದ್ರ ಬಾಡಿ ಒಳಗಡೆ, ಅವಾಗ ನಿಮಗೆ ನೈಟ್ರೋಜನ್ ಜಾಸ್ತಿ ಬೇಕು ಅಂತೇಳಿ. ಸೊ ನೆಕ್ಸ್ಟ್ ಕ್ವಶನ್ ಸರ್, ಒಂದು ಸೆಕೆಂಡ್ ಸರ್, ಇಲ್ಲಿ ಮತ್ತಷ್ಟು ಕ್ವಶನ್ ಬಂದಿದೆ ಸರ್ ನಮ್ಮ ಮಕ್ಕಳಿಗೆ, ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗಲಿ ಸರ್. ಅದೇ ರೀತಿಯಾಗಿ ನೈಟ್ರೋಜನ್ ಸಿಂಬಲ್ ಏನಂತ ಕ್ವಶನ್ ಕೇಳ್ಬೋದು ಸರ್. ನೈಟ್ರೋಜನ್ ಸಿಂಬಲ್ ಏನಾಗಿರ್ತಲ್ಲ ಸರ್, ಏನು ಆಕ್ಸಿಜನ್ ಸಿಂಬಲ್ ಓ ಆಗಿರ್ತದ, ಹೈಡ್ರೋಜನ್ ಸಿಂಬಲ್ ಹೆಚ್ಚು. ಅದೇ ರೀತಿಯಾಗಿ ಹೂ ಡಿಸ್ಕವರ್ಡ್ ಆಕ್ಸಿಜನ್ ಅಂತ ಕೇಳ್ಬೋದು, ಜೋಸೆಫ್ ಪ್ರೆಸ್ಲಿ. ಅದೇ ರೀತಿಯಾಗಿ ಫೋಟೋಸಿಂಥೆಸಿಸ್ ಅಂತ ಬಂದಾಗ, ಫೋಟೋಸಿಂಥೆಸಿಸ್ ಅಂತ ಬಂದಾಗ ಸಸ್ಯಗಳು ನೈಟ್ ಟೈಮ್ದಲ್ಲಿ ಯಾವ್ದು ತಗೋತಾವ ಸರ್? ನೈಟ್ ಟೈಮ್ದಲ್ಲಿ ಸಸ್ಯಗಳು ಯಾವ ರೀತಿಯಾಗಿರ್ತಕ್ಕಂತ ಗಾಳಿಯನ್ನು ಒಳಗೆ ತಗೋತಾವ ಸರ್? ನಾರ್ಮಲ್ ನಮ್ಮಂಗೇನ ಬ್ರೀದಿಂಗ್ ಮಾಡ್ತಾವ, ಆಕ್ಸಿಜನ್ ನ ಒಳಗಡೆ ತಗೋತಾವ. ಮೋರ್ ಡೇ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ತಗೋತಾವ.
ಅದೇ ರೀತಿಯಾಗಿ ಸಸ್ಯಗಳು ಆಹಾರವನ್ನು ತಯಾರಿಸಬೇಕಾದ್ರೆ ಇದಕ್ಕೆ ಇಂಪಾರ್ಟೆಂಟ್ ಆಗಿರೋದು ಏನು ಸರ್, ಲೀಪ್ ಒಳಗೆ ಇರ್ತಕ್ಕಂಥ ಕ್ಲೋರೋಫಿಲ್. ಕ್ಲೋರೋಫಿಲ್ ಅಂತಕ್ಕಂಥ ಪಿಗ್ಮೆಂಟ್ ಕ್ಲೋರೋಫಿಲ್. ಸರ್ ಅದೇ ರೀತಿಯಾಗಿ ಕ್ವಶನ್ ಕೇಳಿದ್ರೆ ಸರ್, ಕ್ಲೋರೋಫಿಲ್ ಪೌಂಡಿನ್ ಕ್ಲೋರೋಫಿಲ್ ಎಲ್ಲಿ ಕಂಡು ಬರ್ತೈತೆ ಅಂತ ಕೇಳಿದ್ರೆ ಸರ್, ಗ್ರೀನ್ ಲೀಪ್ ಅಲ್ಲೆಲ್ಲ ಸರ್. ಹೌದು, ಗ್ರೀನ್ ಲೀಪ್ ಒಳಗೆ ಕ್ಲೋರೋಫಿಲ್ ಕಂಡು ಬರ್ತದೆ ಅಂತ ಕೇಳಿದ್ರೆ, ಅದೇ ರೀತಿಯಾಗಿ ಫೋಟೋಸಿಂಥಸಿಸ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಸನ್ ಲೈಟ್ ಅಲ್ಲ ಸರ್. ಹೌದು, ಸನ್ ಲೈಟ್, ಸನ್ ಲೈಟ್ ನಾನು ಅದನ್ನ ಹಿಡಿದಿರತಕ್ಕಂಥ ಕೆಲಸ, ಅದನ್ನ ಏನು ಫೋಟೋ ಕೆಮಿಕಲ್ ಎನರ್ಜಿ ಅಂತ ಏನ್ ಇರ್ತೈತಲ್ಲ ಅದನ್ನ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸನ ಈ ಕ್ಲೋರೋಫಿಲ್ ಅಂತ ಪಿಗ್ಮೆಂಟ್ ಮಾಡೋದು. ಇದು ಕೆಮಿಕಲ್, ಇದ್ರ ಯಾವ್ದು ಪ್ಲಾಂಟ್ ಒಳಗಡೆ ಇರ್ತಕ್ಕಂಥ ಕೆಮಿಕಲ್ ಪಿಗ್ಮೆಂಟ್ ಅಂದ್ರೆ ಕಲರ್ ಇರ್ತಕ್ಕಂಥ. ನೆಕ್ಸ್ಟ್ ಕ್ವಶನ್ ಸರ್. ಓಕೆ ಸರ್, ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ವೈಬ್ರೇಷನ್ ಆಫ್ ಬಾಡೀಸ್. ವೈಬ್ರೇಷನ್ ಅಂದ್ರೆ ಏನು ಸರ್ ಆಗಿರುತ್ತೆ? ವೈಬ್ರೇಷನ್ ಅಂದ್ರೆ ಅಳಗಾಡೋದು ಅಂತ ಅಂದ್ರೆ, ನಾವು ಈಗ ಫೋನ್ ನ ವೈಬ್ರೇಷನ್ ಮೋಡ್ ಅಲ್ಲಿ ಇಟ್ಟಾಗ ಯಾವ ರೀತಿ ಶೇಕ್ ಆಗುತ್ತೋ ಅದಕ್ಕೆ. ಬೇಸಿಕಲಿ ವೈಬ್ರೇಷನ್ ಅಂದ್ರೆ ಯಾವುದೇ ಒಂದು ಬಾಡಿ, ಯಾವುದೇ ಒಂದು ಬಾಡಿ ಬ್ಯಾಕ್ ಅಂಡ್ ಫೋರ್ತ್ ಅಂದ್ರೆ ಹಿಂದಕ್ಕೆ ಮುಂದಕ್ಕೆ ಚಲನೆ ಮಾಡಿತ್ತು ಅಂದ್ರೆ ಅದನ್ನ ವೈಬ್ರೇಷನ್ ಅಂತೇಳಿ ಕರಿತೀವಿ. ಸೊ ಈ ಸೌಂಡ್ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಅಂದ್ರೆ ನಿಮ್ಮ ಆನ್ಸರ್ ನಿಮ್ಮ ಸೌಂಡ್, ಈ ಸೌಂಡ್ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಯಾವುದೇ ಒಂದು ಬಾಡಿ ಹಿಂದಕ್ಕೆ ಮುಂದಕ್ಕೆ ಚಲನೆ ಆದಾಗ ಅದ್ರ ಮುಂದಿರ್ತಕ್ಕಂಥ ಇವೇನು ಅಣುಗಳು ಇರ್ತಾವ ಅಥವಾ ಪಾರ್ಟಿಕಲ್ಸ್ ಇರ್ತಾವ, ಇವನು ಕೂಡ ಹಿಂದಕ್ಕೆ ಮುಂದಕ್ಕೆ ಚಲನೆ ಆಗ್ತಾವ, ಇವನು ಕೂಡ ವೈಬ್ರೇಟ್ ಆಗ್ತಾವ. ಸೊ ಈ ಲೇಯರ್ ವೈಬ್ರೇಟ್ ಆಗೋದ್ರಿಂದ ಈ ಲೇಯರ್ ವೈಬ್ರೇಟ್ ಆಗುತ್ತೆ, ಹಂಗೆ ಒಂದಕ್ಕೊಂದಕ್ಕೂ ವೈಬ್ರೇಷನ್ ಆಗಿ ನಿಮಗೆ ಸೌಂಡ್ ಕೇಳಿಸ್ತಾ ಇತ್ತು ಅಂತೇಳಿ. ಸೊ ನಮ್ಮ ಹ್ಯೂಮನ್ ಇಯರ್ಸ್ಗೆ ಕೇಳಿಸ್ತಕ್ಕಂಥ ಸೌಂಡ್ ವ್ಯಾಪ್ತಿ ಎಷ್ಟಪ್ಪ, ಇದನ್ನ ಸೌಂಡ್ನ ಹರ್ಡ್ಸ್ ಒಳಗಡೆ ಹೇಳ್ತಾರೆ. ನಮ್ಮ ಕಿವಿ ಕೇಳಿಸ್ತಕ್ಕಂಥದ್ದು 20 Hz ಇಂದ 20 kHz ಅಥವಾ 20,000 Hz ಅಂತೇಳಿ ಹೇಳ್ತೀವಿ. ಅದೇ ರೀತಿಯಾಗಿ ಕ್ವಶನ್ ಸಾಕಷ್ಟು ಬಾರಿ ಬಂದಿದೆ, ಸೌಂಡ್ ಕ್ಯಾನ್ ಬಿ ಮೆಜರ್ಡ್ ಇನ್ ಡೆಸಿಬಲ್ ಅಂತ ಬರುತ್ತೆ ಸರ್. ಅದೇ ರೀತಿಯಾಗಿ ಲೈಟ್ ಯೂನಿಟ್, ಲೈಟ್ ಅಂತ ಲೈಟ್ ಇದು ಕೇತರ್, ಸ್ಪೀಡ್ ಆಫ್ ಲೈಟ್ ಕೇತರ್ ಸರ್, 300,000 km/s ಸರ್, 300,000 km/s ಆಗಿರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಕೇತರ್ ಸರ್, ಫ್ರೀಕ್ವೆನ್ಸಿ ಕ್ಯಾನ್ ಬಿ ಮೆಜರ್ಡ್ ಇನ್ ಅಂತ ಕೇತರ್ ಸರ್, ಫ್ರೀಕ್ವೆನ್ಸಿ ಕ್ಯಾನ್ ಬಿ ಮೆಜರ್ಡ್ ಇನ್ ಹರ್ಜ್ ಆಗಿರುತ್ತೆ. ಸೊ ಇದೇ ರೀತಿಯಾಗಿ ನಮಗೆ ಇನ್ನೊಂದು ಕೇತರ್ ಸರ್, ಫೋರ್ಸ್ ಕ್ಯಾನ್ ಬಿ ಮೆಜರ್ಡ್ ಇನ್, ಸೊ ಫೋರ್ಸ್ ಅನ್ನ ಎದುರಾಗ ಅಳತೆ ಮಾಡ್ತೀವಿ ಅಂತ ಕೇಳ್ತಾರೆ ಸರ್, ನ್ಯೂಟನ್ ಆಗಿರುತ್ತೆ. ಸೊ ಇದೇ ರೀತಿಯಾಗಿ ಇನ್ನೂ ಕೂಡ ಕ್ವಶನ್ಗಳು ಬರ್ತಿರ್ತಾವ, ನೀವು ಯಾವ್ದಾದ್ರು ಓದಿದ್ರಿ ಅಂದ್ರೆ ಸೊ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಸೊ ನೀವು ಮಿಸ್ ಮಾಡಲ್ದ ಪವರ್ ಕ್ಯಾನ್ ಬಿ ಮೆಜರ್ಡ್ ಇನ್, ಪವರ್ ಕ್ಯಾನ್ ಬಿ ಮೆಜರ್ಡ್ ಇನ್. ಸೊ ಈ ಥರದ ಯಾವ ರೀತಿಯಾಗಿ ನಾವು ಮೆಜರ್ಮೆಂಟ್ ಮಾಡ್ತೀವಿ ಅನ್ನೋದನ್ನ, ಸೊ ಈ ಥರದ ಯೂನಿಟ್ ಯಾವ್ದಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಸೊ ನೆಕ್ಸ್ಟ್ ಕ್ವಶನ್, 1 cup ಕಂಟೈನ್ಸ್ ಟೀ ವಿತ್ ಮಿಲ್ಕ್ ಅಂತ ಹೇಳಿ, ಅನದರ್ ಕಪ್ ಕಂಟೈನ್ಸ್ ಟೀ ವಿದೌಟ್ ಮಿಲ್ಕ್, ಸೊ ಬೋತ್ ಆರ್ ಅಟ್ ಸೇಮ್ ಟೆಂಪರೇಚರ್ ಆಫ್ 70°C. ಇಫ್ ಸರೌಂಡಿಂಗ್ ಟೆಂಪರೇಚರ್ ಇಸ್ 35°C, ವಿಚ್ ಒನ್ ವಿಲ್ ಗೆಟ್ ಕೂಲ್ ಅರ್ಲಿಯರ್ ಅಂತ ಕೇಳಿದ್ರು. ಸೊ 2 cup ಅದಾವ ಅದ್ರೊಳಗಡೆ, ಎರಡರೊಳಗಡೆ ಕೂಡ ಚಾ ಐತಿ, ಸೊ ಬಟ್ ಒಂದ್ರೊಳಗಡೆ ಏನೈತಿ ಮಿಲ್ಕ್ ಮಿಕ್ಸ್ ಐತಿ, ಒಂದ್ರೊಳಗಡೆ ಮಿಕ್ಸ್ ಅಂದ್ರೆ ನಾವು ನಾರ್ಮಲ್ ಏನ್ ಚಾ ಕುಡಿತೀವಲ್ಲ ಆ ತರ ಐತಿ ಚಾ. ಇನ್ನೊಂದು ಬ್ಲಾಕ್ ಟೀ ಇದೆ, ಅದರೊಳಗಡೆ ಮಿಲ್ಕ್ ಇಲ್ಲ, ಅದರೊಳಗಡೆ ಮಿಲ್ಕ್ ಇಲ್ಲ. ಸೊ ಹಂಗಾಗಿ ಅವ್ರು ಕೇಳ್ತಕ್ಕಂಥ ಕ್ವಶನ್, ಇವೆರಡೂ ಕೂಡ ಟೆಂಪರೇಚರ್ ಎಷ್ಟು ಆಗುತ್ತಿರೋದು, ಎರಡದ್ರದ್ದು ಕೂಡ 70°C ಸೇಮ್ ಅದಾವ ಟೆಂಪರೇಚರ್. ಓಕೆ ಸರ್, ಬಟ್ ಸರೌಂಡಿಂಗ್ ಅಂದ್ರೆ ಅದ್ರ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಐತೆ, 35°C ಐತೆ ಅಂತ ಕೇಳಿದಾರೆ. ಸೊ ಅದ್ರೊಳಗಡೆ ಇವು ಎರಡದ್ರದ್ದು ಸೇಮ್ ಟೆಂಪರೇಚರ್ ಐತೆ, ಎರಡದ್ರೊಳಗಡೆ ಯಾವ್ದು ಜಲ್ದಿ ಕೂಲ್ ಆಗ್ತೈತಿ, ಯಾವ್ದು ಜಲ್ದಿ 35°C ಗೆ ಬರ್ತೈತಿ ಅಂತ ಹೇಳಿ. ಓಕೆ ಸರ್, ಇದು ವಿತ್ ಮಿಲ್ಕ್ ಇದೆ, ಇದು ವಿದೌಟ್ ಮಿಲ್ಕ್ ಇದೆ ಅಂತ ಹೇಳಿ. ಸರ್ ಯಾವ್ದು ಬೇಗ ಬರುತ್ತೆ ಸರ್ ಆನ್ಸರ್? ಸೊ ಇದ್ರೊಳಗಡೆ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಯಾವ್ದ್ರೊಳಗಡೆ ಹಾಲು ಇರಂಗಿಲ್ಲ ಅದು ಜಲ್ದಿ ಏನಾಗುತ್ತ ಆರ್ತೈತಿ ಅಂತ ಹೇಳಿ. ಸರ್ ಅದಕ್ಕೆ ಕಾರಣ ಏನಾಗಿರುತ್ತೆ ಸರ್? ಯಾಕಂದ್ರೆ ಇದ್ರೊಳಗಡೆ ಹಾಲು ಇರೋದ್ರಿಂದ ಇನ್ಸುಲೇಟರ್ ತರ ಅದು ಕೆಲಸ ಮಾಡ್ತದ. ಓಕೆ ಸರ್, ಮಿಲ್ಕ್ ಅನ್ನೋದು ಇನ್ಸುಲೇಟರ್ ತರ, ಇನ್ಸುಲೇಟರ್ ತರ ಕೆಲಸ ಮಾಡುತ್ತೆ. ಇನ್ಸುಲೇಟರ್ ಅಂದ್ರೆ ಯಾವ್ದೇ ಒಂದು ವಸ್ತು ಅದ್ರ ಥ್ರೂ ಅದರ ಬಾಡಿದ್ರು ಹೀಟನ್ನ ಅಥವಾ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಲಿಲ್ಲ ಅಂದ್ರೆ ಅದಕ್ಕೆ ನಾವು ಇನ್ಸುಲೇಟರ್ ಅಂತೇಳಿ ಕರಿತೀವಿ. ಓಕೆ ಸರ್, ಸೊ ಹಾಲಲ್ಲಿ ಇನ್ಸುಲೇಟರ್ ತರ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಹೀಟು ಜಲ್ದಿ ಏನಾಗಂಗಿಲ್ಲ, ಲಾಸ್ ಆಗಂಗಿಲ್ಲ, ಲಾಸ್ ಆಗೋದಿಲ್ಲ. ಹಂಗಾಗಿ ಮೊದಲು ಕೂಲ್ ಆಗೋದು ಇದು, ಅದಾದ ನಂತರ ಹಾಲಿರ್ತಕ್ಕಂಥ ಟೀ ಏನಾಗುತ್ತೆ ಕೂಲ್ ಆಗುತ್ತೆ. ಸೊ ಇಲ್ಲಿ ಹೀಟ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಿದೆ ಸರ್, ಮೋಸ್ಟ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಹೀಟ್ ಅನ್ನ ಯಾವ್ದು ಅಬ್ಸರ್ವ್ ಮಾಡ್ಕೊಳ್ತದೆ ಸರ್, ಯಾವೊಂದು ಕಲರ್ ಹೀಟ್ನ ಅಬ್ಸರ್ವ್ ಮಾಡ್ಕೋದು ಅಂತ ಕ್ವಶನ್ ಕೇಳಿದ್ರು ಸರ್. ಹೌದು, ಇದರೊಳಗಡೆ ನೆಕ್ಸ್ಟ್ ಕ್ವಶನ್ ಆಯ್ತದ, ಬೇಕು ಅಂದ್ರೆ ಈಗ ಡಿಸ್ಕಸ್ ಮಾಡ್ಬೋದು. ಇಲ್ಲ ಸರ್, ನೆಕ್ಸ್ಟ್ ಕ್ವಶನ್ ಇದ್ರೆ ಅವಾಗಲೇ ಮಾಡೋಣ. ಟೆಂಪರೇಚರ್ ಕ್ಯಾನ್ ಬಿ ಮೆಜರ್ಡ್ ಇನ್ ಅಂತ ಕೇಳ್ತಾರೆ ಸರ್, ಟೆಂಪರೇಚರ್ ಅನ್ನ ನಾವು ಎದ್ರಲ್ಲಿ ಅಳತೆ ಮಾಡ್ತೀವಿ ಅಂತ ಕೇಳ್ತಾರೆ ಸರ್. ಅವಾಗ ಆನ್ಸರ್ ಸೆಲ್ಸಿಯಸ್, ಕೆಲ್ವಿನ್,
ಪ್ಯಾರನ್ಹೀಟ್ ಬರುತ್ತೆ ಸರ್, ಸೆಲ್ಸಿಯಸ್ ಕೆಲ್ವಿನ್ ಪ್ಯಾರನ್ಹೀಟ್. ಸೊ ಸೆಲ್ಸಿಯಸ್ ನ ಯಾರು ಯೂಸ್ ಮಾಡ್ತಾರೆ, ಕೆಲ್ವಿನ್ ನ ಯಾರು ಯೂಸ್ ಮಾಡ್ತಾರೆ, ಪ್ಯಾರನ್ಹೀಟ್ ನ ಯಾರು ಯೂಸ್ ಮಾಡ್ತಾರೆ ಅಂತ ಸ್ವಲ್ಪ ಹೇಳ್ಬೋದಾ ಸರ್? ಕನ್ಫ್ಯೂಷನ್ ಇರುತ್ತೆ. ಸೊ ಈಗ ಡಾಕ್ಟರ್ ಹತ್ರ ಹೋದಾಗ ಜ್ವರ ಬಂದಾಗ ಜಾಸ್ತಿ ಹೇಳ್ತಾರೆ, ಸೊ ಈಗ ಸೆಲ್ಸಿಯಸ್ ಅಲ್ಲಿ ನೀವು 70 ಡಿಗ್ರಿ ಸೆಲ್ಸಿಯಸ್ ಹೇಳಿದ್ರಿ, ಸೊ ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೋದಾ ಸರ್? ಇವು ಕಂಟ್ರಿ ಸ್ಪೆಸಿಫಿಕ್ ಅದಾವೆ. ಆಕ್ಚುಲಿ ಕಂಟ್ರಿ ಸ್ಪೆಸಿಫಿಕ್, ನಮ್ಮ ಇಂಡಿಯಾ ಒಳಗಡೆ ಜಾಸ್ತಿ ನಾವು ಯೂಸ್ ಮಾಡೋದು ಡಿಗ್ರಿ ಸೆಲ್ಸಿಯಸ್. ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ. ಸೊ ಕೆಲ್ವಿನ್ನು ಮತ್ತು ಫ್ಯಾರನ್ಹೈಟು ನಾವು ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಹಾಂ ಸರ್. ಸೊ ಡಿಗ್ರಿ ಸೆಲ್ಸಿಯಸ್ ಇದನ್ನ ನಾವು ಅಳೆಯೋದು ಕೂಡ ಯಾವ್ದ್ರ ಥರ್ಮೋಮೀಟರ್. ಥರ್ಮೋಮೀಟರ್ ಸರ್, ಥರ್ಮೋಮೀಟರ್ದಲ್ಲಿ ನಾವು ಬಳಕೆ ಮಾಡ್ತಕ್ಕಂಥದ್ದು ಮರ್ಕ್ಯೂರಿ ಆಗಿರುತ್ತೆ ಸರ್. ಮರ್ಕ್ಯೂರಿ ಸಿಂಬಲ್ ಎಚ್ ಜಿ. ಸೊ ಮರ್ಕ್ಯೂರಿನ ಯಾಕೆ ಯೂಸ್ ಮಾಡ್ತೀವಿ ಸರ್ ನಾವು? ಯಾಕಂದ್ರೆ ಅದು ರೂಮ್ ಟೆಂಪರೇಚರ್ ಒಳಗಡೆ ಅದು ಏನಿರ್ತತೆ, ಲಿಕ್ವಿಡ್ ಒಳಗಡೆ. ಲಿಕ್ವಿಡ್ ಇರು. ಹಾಂ ಸರ್. ಸೊ ಅದನ್ನ ಅದ್ರದ್ದು ಏನಂದ್ರೆ ಬಾಯ್ಲಿಂಗ್ ಟೆಂಪರೇಚರ್, ಬಾಯ್ಲಿಂಗ್ ಪಾಯಿಂಟ್ ಏನಾದ್ರೆ ಬಹಳ ಕಡಿಮೆ ಇರೋದ್ರಿಂದ ಅದನ್ನ ಥರ್ಮೋಮೀಟರ್ ಒಳಗಡೆ ಯೂಸ್ ಮಾಡ್ತಾರೆ. ಸರ್ ಅದೇ ರೀತಿಯಾಗಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಹೇಳ್ಬೋದಾ ಸರ್? ಕ್ವಶನ್ ಕೇಳಿದಾರೆ ಸರ್ ನಮ್ಮ. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ವಾಟರ್ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್. ಓಕೆ ಸರ್. ಫ್ರೀಸಿಂಗ್ ಪಾಯಿಂಟ್ ಸರ್? ಫ್ರೀಸಿಂಗ್ ಪಾಯಿಂಟ್ 0 ಡಿಗ್ರಿ ಸೆಲ್ಸಿಯಸ್ ಅಂತ. ಜೀರೋ ಇದು ಫ್ರೀಸಿಂಗ್ ಅಂದ್ರೆ ಏನಂತ ಅರ್ಥ ಹೇಳ್ಬೋದಾ ಸರ್? ನಾನು ಓದಿದ್ದ ನೆನಪಿದೆ, ಫ್ರೀಸಿಂಗ್ ಅಂದ್ರೆ ಏನಂತ ನಮ್ಮ ಮಕ್ಕಳು? ಫ್ರೀಸಿಂಗ್ ಅಂದ್ರೆ ಲಿಕ್ವಿಡ್ ಇದ್ದದ್ದು. ಹಾಂ ಸರ್. ಸಾಲಿಡ್ ಆಗ ಸ್ಟಾರ್ಟ್ ಆಗೋದು, ಯಾವ ಪಾಯಿಂಟಿಗೆ ಅದು ಸ್ಟಾರ್ಟ್ ಆಗುತ್ತಲ್ಲ ಆ ಟೆಂಪರೇಚರ್ಗೆ ಫ್ರೀಸಿಂಗ್ ಪಾಯಿಂಟ್ ಅಂತ ಕರೀತಾರೆ. ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದು ನೀರಿದ್ದು ಮಂಜುಗಡ್ಡೆ, ಮಂಜುಗಡ್ಡೆ ಆಗ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಅದೇ ರೀತಿಯಾಗಿ ಮಂಜುಗಡ್ಡೆ ನೀರಿನಲ್ಲಿ ತೇಲ್ತಿದ್ದು ಕ್ವಶನ್ ಬಂದ ಸರ್. ಐಸ್ ಕ್ಯಾನ್ ಬಿ ಫ್ಲೋಟಿಂಗ್ ಇನ್ ಆಫ್ ವಾಟರ್ ಅಂತ ಬಂದಿದೆ ಸರ್. ಅದಕ್ಕೆ ಏನಾಗುತ್ತೆ ಕಾರಣ, ಅದಕ್ಕೆ ರೀಸನ್ ಅಂತ ಏನಂತ ಕ್ವಶನ್? ಅದಕ್ಕೆ ಏನು ಕಾರಣ ಅಂದ್ರೆ, ಹಾಂ ಸರ್, ಸಾಂದ್ರತೆ ಅಂತಾರ ಕನ್ನಡದ ಒಳಗಡೆ. ಸೊ ಇಂಗ್ಲಿಷ್ ಒಳಗಡೆ ಡೆನ್ಸಿಟಿ ಅಂತ. ಡೆನ್ಸಿಟಿ, ಡೆನ್ಸಿಟಿ ಆಫ್ ವಾಟರ್ ಈಸ್ ರೂಮ್ ಒಳಗಡೆ ಹೇಳ್ತಾರೆ ಡೆನ್ಸಿಟಿ. ವಾಟರ್ದು ಡೆನ್ಸಿಟಿ ಐಸ್ ಕಿನ್ನ ಜಾಸ್ತಿ ಇರುತ್ತ, ಹಂಗಾಗಿ ಐಸ್ ವಾಟರ್ ಮೇಲೆ ತೇಲುತ್ತ. ಯಾಕಂದ್ರೆ ಇದು ಐಸ್ ಆಗ್ಬೇಕಾದ್ರೆ ಅದ್ರೊಳಗಡೆ ಏರ್ ಗ್ಯಾಪ್ಸ್ ಇಡ್ಕೊಂಡಿರೋದು. ಏರ್ ಗ್ಯಾಪ್ಸ್ ಇರೋದ್ರಿಂದ ಅದಕ್ಕೆ ಬಯಾನ್ಸಿ ಬರ್ತದೆ. ಬಯಾನ್ಸಿ ಅಂದ್ರ ಯಾವುದೇ ಒಂದು ವಸ್ತುಗೆ ತೇಲ್ತಕ್ಕಂತ ಗುಣ ಕೊಡುವಂಥದ್ದು ಬಯಾನ್ಸಿ. ಸೊ ಅದು ಇದ್ರೊಳಗಡೆ ಏರ್ ಗ್ಯಾಪ್ಸ್ ಇರೋದ್ರಿಂದ, ಇದ್ರೊಳಗಡೆ ಅಣುಗಳ ಸಾಂದ್ರತೆ ಕಡಿಮೆ ಇರೋದ್ರಿಂದ ಅದೇನಾಗತ್ತ, ಐಸ್ ನೀರೊಳಗಡೆ ತೇಲುತ್ತ ಅಂತೇಳಿ. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಲಾಸ್ಟ್ ಕ್ವಶನ್ ಅವರು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಕ್ವಶನ್ ತಿರ್ಗಾ ಕೇಳಿದ್ರೆ, ಫಾರ್ಮೇಶನ್ ಆಫ್ ಕರ್ಡ್ ಬೈ ಮಿಲ್ಕ್ ಈಸ್ ಡನ್ ಬೈ. ಹಾಲಿದ್ದು ಕರ್ಡ್ ಆಗೋದು, ಕರ್ಡ್ ಅಂದ್ರೆ ಮೊಸರು, ಮೊಸರಾಗೋದು ಯಾವ್ದ್ರಿಂದ ಆಗುತ್ತ, ಈ ಕೆಳಗಿನವುಗಳಲ್ಲಿ ಯಾವ್ದು ಅದಕ್ಕ ಏನು ಸಹಾಯಕಾರಿ ಆಗುತ್ತ ಅಂತ ಕೇಳಿದ್ದಾರೆ. ಮೊದಲನೇದು ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋದು ಬ್ಯಾಕ್ಟೀರಿಯಾ, ಈಸ್ಟ್ ಅನ್ನೋದು ಫಂಗಸ್, ಫಂಗಸ್ ಮೌಲ್ಡ್ ಅನ್ನೋದು ಕೂಡ ಫಂಗಸ್, ಫಂಗಸ್ ನನ್ ಅಫ್ ದೀಸ್ ಅಂದ್ರೆ ಈ ಮೇಲೆ ಯಾವುದು ಅಲ್ಲ ಅಂತ ಹೇಳಿ. ಸೊ ಸಾಯಿತಕ್ಕಂತ ಆನ್ಸರ್ ಲ್ಯಾಕ್ಟೋಬ್ಯಾಸಿಲಸ್. ಲ್ಯಾಕ್ಟೋಬ್ಯಾಸಿಲಸ್ ಅಂತ ಹೇಳಿ. ಅದೇ ರೀತಿಯಾಗಿ ಈಸ್ಟ್ ನ ಎಲ್ಲಿ ಬಳಕೆ ಮಾಡ್ತೀವಿ ಸರ್? ಬೇಕರೀಸ್ ಒಳಗಡೆ ಬಳಕೆ ಮಾಡ್ತೀವಿ. ಅದೇ ರೀತಿ ಇದೆಲ್ಲ ಕಂಡು ಬರುತ್ತೆ ಸರ್? ಮೌಲ್ಡ್ಸ್. ಈಗ ನೀವು ಮನೆಯೆಲ್ಲ ಬ್ರೆಡ್ ಎಲ್ಲ ಹಂಗೆ ಇಟ್ಟಿದ್ರಂದ್ರೆ ಅದ್ರ ಮೇಲೆ ಏನು ಬ್ಲ್ಯಾಕಿಶ್ ಏನು ಕುತ್ಕೊಂಡಿರ್ತೈತಲ್ಲ, ಬೆಳೆದಿರತ್ತಲ್ಲ, ಅದಕ್ಕೆ ನಂತರ ಮೌಲ್ಡ್ ಅಂತ ಕರಿತೀವಿ. ಅದು ಕೂಡ ಫಂಗಸ್, ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಈ ಈಸ್ಟ್ ನ ಫರ್ಮೆಂಟೇಷನ್ ಪ್ರಾಸೆಸ್ ಯೂಸ್ ಮಾಡ್ತಾರೆ. ಫರ್ಮೆಂಟೇಷನ್ ಅಂದ್ರೆ ಫರ್ಮೆಂಟೆಡ್ ಬೆವರೇಜಸ್ ಏನೇ ಇರ್ತಾವಲ್ಲ, ಈ ಬಿಯರ್ ಆಗಿರ್ಲಿ, ಎಲ್ಲ ಆಲ್ಕೋಹಾಲ್ಸ್, ಎಲ್ಲ ಆಲ್ಕೋಹಾಲ್ಸ್ ಪ್ರಿಪೇರ್ ಆಗ್ಬೇಕಾದ್ರ ಈ ಈಸ್ಟ್ ನ ಬಳಕೆ ಮಾಡ್ತಾರೆ. ಅದೇ ರೀತಿಯಾಗಿ ಬ್ರೆಡ್ ಪ್ರಿಪೇರ್ ಮಾಡಕ್ಕೂ ಈಸ್ಟ್ ನ ಬಳಕೆ ಮಾಡ್ತಾರೆ. ಪಫಿ ಏನ್ ಬರುತ್ತಲ್ಲ ಅದ್ರ ನೇಚರ್, ಅದ್ರ ಕಾರಣ ಈಸ್ಟ್ ಅಂದ್ರೆ ಸ್ಮೂತ್ನೆಸ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಗ್ಯಾಸ್ ಈಸ್ ಅವೈಲೇಬಲ್ ಇನ್ ಅಬಂಡೆನ್ಸ್ ಇನ್ ಅಟ್ಮಾಸ್ಫಿಯರ್ ಅಂತ ಕೇಳಿದ್ರೆ, ಅವೈಲೇಬಲ್ ಅಂದ್ರೆ ನಮಗೆಲ್ಲ ತಿಳಿಯುತ್ತೆ ಸರ್, ಅಬಂಡೆನ್ಸ್ ಅಂದ್ರೆ ಏನು ಸರ್? ಅಬಂಡೆನ್ಸ್ ಅಂದ್ರೆ ಹೇರಳವಾಗಿ ಸಿಗೋದು, ಜಾಸ್ತಿ ಸಿಗೋದು ಅಂತ, ಕ್ವಾಂಟಿಟಿ ಜಾಸ್ತಿ ಇರೋದು. ನಮ್ಮ ಅಟ್ಮಾಸ್ಫಿಯರ್ ಒಳಗಡೆ ನಮ್ಮ ವಾತಾವರಣದಲ್ಲಿ ಯಾವ ಒಂದು ಗ್ಯಾಸ್ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತ. ಸೊ ಕಾಂಪೋಸಿಷನ್ ಆಫ್ ಗ್ಯಾಸ್ ಅಥವಾ ಕಾಂಪೋಸಿಷನ್ ಆಫ್ ಏರ್ ನೋಡಿದ್ರೆ ಅಂದ್ರೆ ನೀವು ಏರ್ ಒಳಗಡೆ ನಿಮ್ಗೆ ನೈಟ್ರೋಜನ್ ಅನ್ನ ಜಾಸ್ತಿ ಸಿಗೋದು. ನೈಟ್ರೋಜನ್ ಇರೋದು 78% ಅಂತ. 78% ನೈಟ್ರೋಜನ್ ಇರೋದು. ಆಕ್ಸಿಜನ್ ಇರೋದು 21%. ಇನ್ನು ಉಳ್ಕೇದೇನು ಟ್ರೇಸಸ್ ಇರ್ತಾವಲ್ಲ 1%, ಅದೆಲ್ಲ ಏನಿರ್ತಾವ ಈಗ ನಾರ್ಮಲ್ ಅದರ್ ಗ್ಯಾಸಸ್ ಎಲ್ಲ ಇರ್ತಾವ, ಆರ್ಗಾನ್ ನಿಯಾನು ಇಂಥವೆಲ್ಲ ಗ್ಯಾಸಸ್ ಎಟ್ಸೆಟ್ರಾ ಎಲ್ಲ ಏನಿರ್ತಾವ 1% ಇರತ್ತೆ. ಬಾಕಿ ಎಲ್ಲ ಧೂಳಿನ ಕಣಗಳಾಗಿರ್ಲಿ ಸ್ಮೋಕ್ ಆಗಿರ್ಲಿ ಎಲ್ಲಾನು 1% ಇರುತ್ತೆ. ಅದೇ ರೀತಿಯಾಗಿ ಆಕ್ಸಿಜನ್ ಸಿಂಬಲ್ ಸಾಕಷ್ಟು ಸಲ ಬರ್ತಿದೆ ಸರ್, ಓ ಆಗಿರುತ್ತೆ. ನೀವು ಅಟ್ಮಾಸ್ಫಿಯರ್ ಅಂತ ಬಂದಾಗ ಇಲ್ಲೊಂದು ಓಜನ್ ಅಂತಕ್ಕಂಥ ಪದರ ಬರುತ್ತೆ ಸರ್, ಲೇಯರ್ ಬರುತ್ತೆ. ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಬಾರಿ ಕ್ವಶನ್ ಕೇಳಿದಾರೆ ಸರ್.
ಓಜೋನ್ ಲೇಯರ್ ಪೌಂಡ್ ಇನ್ ಅಂತ ಕ್ವಶನ್ ಕೇಳ್ತಾರೆ. ಓಜೋನ್ ಓಜೋನ್ ಲೇಯರ್ ಎಲ್ಲಿ ಕಂಡು ಬರ್ತ ಅಂತ ಕೇಳ್ತಾರೆ ಸರ್, ಸ್ಟ್ಯಾಟೋಸ್ಫಿಯರ್ ಅಂತ ಹೇಳ್ಬೋದಲ್ಲ. ಓಜೋನ್ ಲೇಯರ್ ಪೌಂಡ್ ಇನ್ ಸ್ಟ್ಯಾಟೋಸ್ಫಿಯರ್. ಓಜೋನ್ ಮಾಲಿಕ್ಯುಲರ್ ಫಾರ್ಮುಲಾ ಕೇಳ್ತಾರೆ ಸರ್, O3. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ತದೆ ಸಾಕಷ್ಟು ಬಾರಿ, ಓಜೋನ್ ಡೇ ಯಾವಾಗ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಕ್ವಶನ್ ಕೇಳಿದ್ರೆ, ಸೊ ಅದನ್ನ ನೀವೇನ್ ಮಾಡ್ಬೇಕು, ಮಿಸ್ ಮಾಡಲ್ಲ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಓಕೆ ಸರ್, ಅದೇ ರೀತಿಯಾಗಿ ಓಜೋನ್ ಲೇಯರ್ ಯಾವ್ದ್ರಿಂದ ಡಿಟೆಕ್ಟ್ ಆಗ್ತದೆ ಅಂತ ಕೇಳ್ತಾರೆ ಸರ್, CFC ಅಂತ ಆನ್ಸರ್ ಬರುತ್ತೆ. ಕ್ಲೋರೋ ಫ್ಲೋರೋ ಕಾರ್ಬನ್. ಸೊ ಈ CFC ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ನೆನಪು ಉಳಿಯೋದಿಲ್ಲ ಸರ್. ಈ CFC ಬಗ್ಗೆ ಏನಾದ್ರು ಹೇಳ್ಬೋದು ಸರ್, ಇದು ಎಲ್ಲಿ ಕಂಡು ಬರ್ತದೆ ಅಂತ? CFC ಜಾಸ್ತಿ ಎಮಿಟ್ ಆಗೋದು ಅಂದ್ರೆ ರೆಫ್ರಿಜರೆಂಟ್ಸ್ ಅಂತ ಇರ್ತಾವಲ್ಲ, ರೆಫ್ರಿಜರೆಂಟ್ಸ್ ಏನ್ ಕೂಲ್ ಆಗ್ತಕ್ಕಲ್ಲ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಫ್ರಿಜ್, ರೆಫ್ರಿಜರೇಷನ್ ಏನ್ ಡಿವೈಸಸ್ ಇರ್ತಾವಲ್ಲ, ಈ ಫ್ರಿಜ್ ಆಗಿರ್ಲಿ ಅಥವಾ ಈಗ AC ಏರ್ ಕಂಡೀಷನ್ ಏನ್ ಮಷಿನ್ ಇರ್ತಾವಲ್ಲ ಅವು, ಮತ್ತೆ ಸ್ಪ್ರೇ ಪೇಂಟ್ಸ್ ಮತ್ತೆ ಜೆಟ್ ಫ್ಯೂಯಲ್ ಇರ್ತಕ್ಕಲ್ಲ ಅದನ್ನು ಕೂಡ ಈಗೆಲ್ಲ ಏನ್ ಮಾಡಿದಾರ, ಅದನ್ನ 2005 ನಂತರ ಅದಕ್ಕಿಂತ ಮುಂಚೆನಾ ಫ್ಯಾಕ್ಟ್ರಿ ಮೇಲೆಲ್ಲ ಬ್ಯಾನ್ ಹಾಕಿ ಅವನ್ನೆಲ್ಲಾನು ಕೂಡ CFC ಎಮಿಟ್ ಮಾಡ್ತಕ್ಕಂಥ ಎಲ್ಲಾ ಕೆಮಿಕಲ್ಸ್ ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗೇನು ಆ ತರ CFCs ಬಿಡುಗಡೆ ಆಗಲ್ಲ. ಇವಾಗ ACs ಆಗಿರ್ಲಿ ಇವೆಲ್ಲ ಆಗಿರ್ಲಿ ಅವೆಲ್ಲ ಸರ್ಟಿಫೈಡ್ ಆಗಿ ಬಂದಾದ ನಂತರ ಕೂಡ ಏನಿರ್ತಾವ ಮಾರ್ಕೆಟಿಗೆ ಬರ್ತಾವ. ಇದು ಓಜೋನ್ ಹೇಳಿದ್ರಿ ನೀವು, ಸ್ಟ್ರಾಟೋಸ್ಫಿಯರ್ ಒಳಗಡೆ ಇರ್ತೈತೆ ಅಂತ ಹೇಳಿ. ಸೊ ಇದು ತಯಾರಾಗೋದು ನಮ್ಮ ಏನು ಆಕ್ಸಿಜನ್ ಇರುತ್ತಲ್ಲ, ಆಕ್ಸಿಜನ್ ಇಂದನ ತಯಾರಾಗುತ್ತೆ. ಬಟ್ ಇದು ನಮ್ಮ ಹ್ಯೂಮನ್ ಹೆಲ್ತ್ ಗೆ ಅಥವಾ ಪ್ರಾಣಿಗಳ ಹೆಲ್ತ್ ಗೆ ಏನಾಗುತ್ತಪ್ಪ ಅಂದ್ರೆ ಇದು ಡೆಡ್ಲಿ. ಇದು O3 ಒಂದು ಸೆಕೆಂಡ್ ಸರ್, ಡೆಡ್ಲಿ. ಇದು ಸ್ಟ್ರಾಟೋಸ್ಫಿಯರ್ ದಾಗ ಇದ್ರೆ ಅಷ್ಟೇ ಚಂದ, ಕೆಳಗಡೆ ಬಂತು ಅಂದ್ರೆ ಇದು ಡೆಡ್ಲಿ ಆಗುತ್ತ. ಯಾಕಂದ್ರೆ ಈ ಗ್ಯಾಸ್ ಯಾವ ತರ ಸಲ್ಫರ್ ನಮ್ಗೆ ಒಳ್ಳೇದಲ್ವ ಆ ತರ ಓಜೋನ್ ಕೂಡ ಹೆಲ್ತ್ ಗೆ ಒಳ್ಳೇದು. ಈ ಓಜೋನ್ ಏನ್ ಕೆಲಸ ಮಾಡುತ್ತೆ ಸರ್, ಅದೇನು ಯುವಿ ರೇಸ್ ಇಂದ ಫಿಲ್ಟರ್ ಮಾಡಿ ಬಿಡುತ್ತೆ ಅಂತ ಹೇಳ್ತಾರೆ ಸರ್, ಅಲ್ಟ್ರಾ ವೈಲೆಟ್ ರೇಸ್ ಫಿಲ್ಟರ್ ಮಾಡಿ ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಈಗ ಸನ್ ಬಗ್ಗೆ ಗೊತ್ತು, ಸೂರ್ಯ ಬರೇ ಒಳ್ಳೆ ಬೆಳಕನ್ನ ಮಾತ್ರ ಕೊಡಂಗಿಲ್ಲ ಭೂಮಿಗೆ, ಅದ್ರ ಜೊತೆಗೆ ಕಾಸ್ಮಿಕ್ ರೇಸ್ ಬರ್ತಾವ, ಮತ್ತೆ ಯುವಿ ರೇಸ್ ಅಂದ್ರೆ UVA UVB ಅಂತ ಬರ್ತಾವ, ಅಲ್ಟ್ರಾ ವೈಲೆಟ್ ಅಂತ. ಸೊ ಅವಕ್ಕ ಶಾರ್ಟ್ ಫಾರ್ಮ್ ಆಗಿ UVR ಅಂತ ಕರೀತಾರೆ, ಯುವಿ ರೇಸ್. ಸೊ ಈ ಯುವಿ ರೇಸ್ ನಮ್ ಹ್ಯೂಮನ್ ಹೆಲ್ತ್ ಗೆ ತುಂಬಾ ಅಪಾಯಕಾರಿ. ತುಂಬಾ ಯಾಕಪ್ಪ ಅಂದ್ರ ಇದಕ್ಕೆ ಎಕ್ಸ್ಪೋಸ್ ಆಯ್ತು ಅಂದ್ರೆ ಸ್ಕಿನ್ ಕ್ಯಾನ್ಸರ್ ಬರ್ಬೋದು, ಪ್ರಾಣಿಗಳಲ್ಲಿ ಸ್ಕಿನ್ ಕ್ಯಾನ್ಸರ್ ಬರುತ್ತಾ, ಮತ್ತ ಕಣ್ಣಿಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗ್ತದೆ, ರೆಟಿನಲ್ ಕ್ಯಾನ್ಸರ್ ಬರುತ್ತಾ, ರೆಟಿನಾ ಎಫೆಕ್ಟ್ ಆಗುತ್ತೆ ಡೈರೆಕ್ಟ್ಲಿ ಅಂದ್ರೆ ನಿಮ್ ಕಣ್ಣಿಂದ ಹೊರಭಾಗ ರೆಟಿನಾ ಡೈರೆಕ್ಟ್ಲಿ ಎಫೆಕ್ಟ್ ಆಗುತ್ತಾ, ಅದ್ರ ಕ್ಯಾನ್ಸರ್ ಬರುತ್ತಾ. ಅದು ಅಲ್ಲದೆ ಇದೇನಾದ್ರೂ ಪ್ಲಾಂಟ್ ಗಳ ಮೇಲೆ ಬಿತ್ತು ಅಂದ್ರೆ ಅವ್ರದ ಗ್ರೋತ್ ಸ್ಟಂಟ್ ಆಗುತ್ತೆ, ಸ್ಟಂಟ್ ಆಗೋದು ಅಂದ್ರೆ ಕುಂಠಿತ ಆಗುತ್ತೆ, ಬೆಳವಣಿಗೆ ಆಗುತ್ತೆ. ಸೊ ಹಿಂಗಾಗಿ ಇದು ಓಜೋನ್ ಅನ್ನೋದು ಒಂಥರ ಫಿಲ್ಟರ್ ತರ ಕೆಲಸ ಮಾಡುತ್ತೆ ನಮ್ಗೆ ಇಲ್ಲಿ. ಸೊ ಏನ್ ಮಾಡುತ್ತದ, ಬರೀ ಈ ಯುವಿ ರೇಸ್ನ ಎಲ್ಲಾನು ಕೂಡ ತಡೆ ಹಿಡಿದು ಒಳ್ಳೆ ಏನು ಬೆಳಕದಿರುತ್ತಲ್ಲ ಅದನ್ನ ಮಾತ್ರ ಭೂಮಿಗೆ ಬಿಡುತ್ತ. ಅದೇ ರೀತಿಯಾಗಿ ಓಜೋನ್ ರಂಧ್ರ ಬೀಳೋದ್ರಿಂದ ಆಮ್ಲ ಮಳೆ ಆಗ್ತಕ್ಕಂತ ಸಾಧ್ಯತೆಗಳು ಇವೆ. ಅದರಿಂದ ಡೈರೆಕ್ಟ್ಲಿ ನಿಮ್ದು ಯುವಿ ರೇಸ್ ಇದಕ್ಕೆ ಎಂಟರ್ ಆಗ್ತಾವ. ಈಗೇನ್ ಮಾನ್ಯುಮೆಂಟ್ಸ್ ಎಲ್ಲ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ನಿಮ್ಗೆ ತಾಜ್ ಮಹಲ್ ಅದು ಅದ್ರದ್ದು ಬಣ್ಣ ಕಡಿಮೆ ಆಗ್ತದೆ ಬಣ್ಣ. ನೀವು ಆಮ್ಲ ಮಳೆ ಅಂತ ಏನ್ ಹೇಳಿದ್ರಲ್ಲ ಅದು ಅಸಿಡ್ ರೇನ್ ಅಂತ ಕರೀತಾರೆ. ಅದು ಆಗೋದು ಈಗ ಏರ್ ಪೊಲ್ಯೂಷನ್ ಇಂದಾಗಿ ಏರ್ ಪೊಲ್ಯೂಷನ್, ಮತ್ತೆ ಅದು ವಾಟರ್ ಪೊಲ್ಯೂಷನ್ಗೂ ಡೈರೆಕ್ಟ್ಲಿ ಲಿಂಕ್ ಐತಿ. ವಾಟರ್ ಪೊಲ್ಯೂಷನ್ ಯಾಕಪ್ಪ ಅಂದ್ರೆ ಈ ಸಲ್ಫರ್ ಮತ್ತೆ HNO3 ಇಂಥದ್ದೇನು ಆಸಿಡ್ಸ್ ಇದಾವಲ್ಲ, ಇಂಥ ಆಸಿಡ್ಸ್ ಈಗ ನೀರ್ ಆವಿಯಾಗಿ ಹೋಗ್ತಿರ್ತೈತಿ, ನೀರ್ ಆವಿಯಾಗಿ ಹೋಗ್ತಿರ್ತೈತಿ, ಸೂರ್ಯನ ಶಾಖದಿಂದಾಗಿ ನೀರು ಆವಿಯಾಗಿ ಮ್ಯಾಲ ಹೋಗ್ತಿರ್ತೈತಿ. ಸೊ ಅವು ಡ್ರಾಪ್ಲೆಟ್ಸ್, ಸಣ್ಣ ಡ್ರಾಪ್ಲೆಟ್ಸ್ ಇರ್ತಾವ, ಅದ್ರೊಳಗಡೆ ಇಂಥ ಗ್ಯಾಸಸ್, ಸಲ್ಫರ್ ಅಂತ ಗ್ಯಾಸಸ್, ಮತ್ತೆ ಅಂತ ಆಸಿಡ್ಸ್ ಇವೆಲ್ಲ ಇದ್ರೊಳಗೆ ಟ್ಯಾಪ್ ಟ್ರ್ಯಾಪ್ ಆಗ್ತಾವ, ಏನ್ ಟ್ರ್ಯಾಪ್ ಆಗೋದು ಅದ್ರೊಳಗಡೆ ಬಂಧನಕ್ಕೊಳಪಡ್ತಾವ, ಇದ್ರೊಳಗಡೆ ಅವು ಟ್ರ್ಯಾಪ್ ಆಗೋದ್ರಿಂದ ಇದೇ ಏನು ಮ್ಯಾಲ ಆವಿ ಮ್ಯಾಲ ಹೋಗಿ ಮೋಡ ಆಗ್ತೈತಿ. ಸೊ ಈ ಮೋಡ ಯಾವಾಗ ತಂಪಾಗುತ್ತೆ ಅವಾಗ ಅದು ಮಳೆಯಾಗಿ ಬೆಳೆದೈತಿ. ಬಟ್ ಇವು ಅಲ್ಲಿ ಟ್ರ್ಯಾಪ್ ಆಗಿರೋದ್ರಿಂದ ಈ ನೀರಿಂದು pH ಎಷ್ಟು ಇರ್ಬೇಕಿತ್ತು, 7 ಇರ್ಬೇಕಿತ್ತು, ಅರೌಂಡ್ 7 ಇರ್ಬೇಕಿತ್ತು, ಲೆಸ್ ದನ್ 7 ಆದ್ರೂ ಮತ್ತೆ ಅಸಿಡ್ ಆಗುತ್ತೆ. ಇದು ಕಡಿಮೆ ಆಗುತ್ತ, pH ಕಡಿಮೆ ಆಗೋದ್ರಿಂದ ಅವು ಅಸಿಡಿಕ್ ಆಗಿ ಬಿಡುತ್ತೆ ನೀರು. ಅದೇ ನೀರು ತಿರ್ಗಾ ನೀವು ಮೈ ಮೇಲೆ ಬಿತ್ತು ಅಂದ್ರೆ ಅಗೇನು ಚರ್ಮಕ್ಕೂ ಒಳ್ಳೇದಲ್ಲ, ಅದಲ್ಲದೆ ಯಾವ್ದು ಇದಕ್ಕೂ ಒಳ್ಳೇದಲ್ಲ, ಪ್ಲಾಂಟ್ಸ್ಗೂ ಕೂಡ ಒಳ್ಳೇದಲ್ಲ, ಮಾನ್ಯುಮೆಂಟ್ಸ್ ಈಗ ತಾಜ್ ಮಹಲ್ ಹೇಳಿದ್ವಲ್ಲ ಇದಕ್ಕೂ ಒಳ್ಳೇದಲ್ಲ, ಇದ್ರ ಬಣ್ಣ ಹೋಗ್ತೈತಿ, ಅವು ಶಿಥಿಲಗೊಳ್ತಾವ, ಅವು ಡೆಸ್ಟ್ರಾಯ್ ಆಗ್ತಾವ ಅಂತ ಹೇಳಿ. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ಅಲ್ಲ. ಶೋರ್. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಒರಯನ್ ಅಂತ ಕೇಳಿದ್ದಾರೆ. ಹಾ ಸರ್, ಓರಿಯನ್ ಅಂತಾನು ಕರೀತಾರೆ, ಒರಯನ್ ಅಂತಾನು ಕರೀತಾರೆ. ಸೊ ಇದು
ಒರಯನ್ ಅನ್ನೋದು ಕಾನ್ಸ್ಟಲೇಷನ್ನ ಅಥವಾ ಮೀಟಿಯೋರ ಅಥವಾ ಗ್ಯಾಲಕ್ಸಿನ ಅಥವಾ ಪ್ಲಾನೆಟ್ ಅಂತ ಕೇಳ್ತಾರೆ. ಪ್ಲಾನೆಟ್ ಅಂದ್ರೆ ನಿಮ್ಗೆ ಗೊತ್ತು, ಗ್ರಹ ಅಂತ. ಭೂಮಿನೂ ಕೂಡ ಒಂದು ಗ್ರಹ. ನಮ್ಮ ಸೌರ ವ್ಯೂಹದಾಗ ಟೋಟಲ್ 9 ಇದ್ವು, ಇವಾಗ 8 ಅಂತ ಕನ್ಸಿಡರ್ ಮಾಡುತ್ತಾರೆ. ಮೀಟಿಯೋರ್ ಅಂದ್ರೆ ಉಲ್ಕಿ ಅಂತ ಹೇಳಿ ಅರ್ಥ. ಮೀಟಿಯೋರ್ ಆಕಾಶದೊಳಗಡೆ ಇರ್ತಾವ. ಇವು ಕೆಲವೊಂದ್ಸರ್ತಿ ನಮ್ಮ ಅಟ್ಮಾಸ್ಫಿಯರ್ ಬಂತು ಅಂದ್ರೆ ಅವಕ್ಕ ಏನೋ ಅಟ್ಮಾಸ್ಫಿಯರ್ ಬಂತು ಅಂದ್ರೆ ಅಲ್ಲಿರ್ತಕ್ಕಂತ ಗ್ಯಾಸಸ್ ಆಗಿರ ಗ್ಯಾಸಸ್ ಇಂದ ಏನಾಗುತ್ತೆ ಅವಕ್ಕ ಘರ್ಷಣೆ ಉಂಟಾಗಿ ಅವು ಹೊತ್ಕೊಂಡು ಉರಿತಾವ. ಬಹಳಷ್ಟು ಏನಾಗ್ತಾವ, ಅಟ್ಮಾಸ್ಫಿಯರ್ ಎಂಟರ್ ಆಗಿ ಪೂರ್ತಿ ಭೂಮಿಗೆ ಬರೋಕಿನ್ನ ಮುಂಚೆನೆ ಏನಾಗ್ತಾವ, ಅವು ಹೊತ್ತಿ ಉರಿದು ಖಾಲಿಯಾಗಿ ಕೆಲವೊಂದು ಬಂದ ಏನಪ್ಪ ಭೂಮಿಗೆ ಬೀಳ್ತಾವ, ಅಪ್ಪಳಿಸ್ತಾವ. ಅವು ಯಾವ ಬೀಳ್ತಾವಲ್ಲ ಅದಕ್ಕೆ ಮ್ಯೂಟಿಯೋ ರೈಟ್ ಅಂತಾರೆ. ಮ್ಯೂಟಿಯೋ ರೈಟ್ಸ್ ಯಾವುದು ನಮ್ಮ ಆಕಾಶಕಾಯದೊಳಗಡೆ ಹೊರಗಡೆನ ಕಾಣ್ತಾವಲ್ಲ ಅವಕ್ಕೆ ಮ್ಯೂಟಿಯೋರ್ಸ್ ಅಂತ ಕರೀತಾರೆ. ಸೊ ಗ್ಯಾಲಕ್ಸೀಸ್ ಅಂದ್ರೆ ನಕ್ಷತ್ರ ಪುಂಜಗಳು. ನಕ್ಷತ್ರ ಪುಂಜಗಳು ಗ್ಯಾಲಕ್ಸಿ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳಿ ಕೂಡ ಕರಿತೀವಿ. ನಮ್ಮ ಸಮೀಪ ಇರತಕ್ಕಂತ ಇನ್ನೊಂದು ಆಂಡ್ರೋಮೆಡಾ ಅಂತ ಇನ್ನೊಂದು. ಅದೇ ರೀತಿಯಾಗಿ ನಿಯರೆಸ್ಟ್ ಸ್ಟಾರ್ ಪ್ರಾಕ್ಸಿಮಾ, ಪ್ರಾಕ್ಸಿಮಾ ಸೆಂಟ್ಯೂರಿ ಅಂತ ಹೇಳ್ತೀವಿ. ಸೊ ಅದು ಅಲ್ಲದೆ ಇದು ಏನು, ಸೊ ನಿಮ್ಗೆ ನೆಕ್ಸ್ಟ್ ಉಳ್ಕೊಂಡಿರ್ತಕ್ಕಂಥ ಆಪ್ಷನ್ ಕಾನ್ಸ್ಟಲೇಷನ್ ಅಂತ ಹೇಳಿ. ಸೊ ಕಾನ್ಸ್ಟಲೇಷನ್ ಅಂದ್ರೆ ನಮ್ಮ ಪೂರ್ವಜರು ಮೊದಲು ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಈಗ ನೈಟ್ ಟೈಮ್ ಎಲ್ಲ ಟ್ರಾವೆಲ್ ಮಾಡ್ಬೇಕಾಗಿದ್ರೆ ಅವ್ರ ನಕ್ಷತ್ರಗಳ ಮೇಲೆ ಏನ್ ಮಾಡ್ತಿದ್ರಂತ ಹಾದಿ ಕಂಡಿಡ್ಕೊಂಡು ಹೋಗ್ತಿದ್ರಂತ. ಅಂದ್ರೆ ನಕ್ಷತ್ರಗಳು ಎಲ್ಲಿರ್ತಾವಲ್ಲ ಅಲ್ಲೇನೇ ಇರ್ತಾವ, ಅವು ಚೇಂಜ್ ಆಗಂಗಿಲ್ಲ. ಸೊ ಹಂಗಾಗಿ ಏನಾಗ್ತದಪ್ಪ ಅಂದ್ರೆ ಅವತ್ತರದು ಕೆಲವೊಂದು ಹೆಂಗೆ ಸ್ಥಿರವಾಗಿರ್ತಾವ ಅವು ಜಿಯೋ ಸ್ಟೇಷನರಿ ಹಿಂಗೇನ ಹೇಳ್ತಾರ. ಸೊ ಅದು ಬೇಡ. ಈಗೇನಿರ್ತಾವ ಇವು ಇವೇನ್ ಸ್ಟೇ ಕಾನ್ಸ್ಟಲೇಷನ್ಸ್ ಅಂದ್ರೆ ಸ್ಟೇಷನರಿ ಇರ್ತಾವ, ಅವು ಒಂದಕ್ಕೊಂದು. ಈಗ ಇದು ಇಲ್ಲಿತ್ತು ಅಂದ್ರೆ ಅದ್ರ ಪಕ್ಕನ ಇರ್ತೈತೆ, ಅದೇನು ಚೇಂಜ್ ಆಗಂಗಿಲ್ಲ. ಅದ್ರ ಜಾಗ ಚೇಂಜ್ ಆಗ್ಬೋದು, ಇದ್ರೊಳಗಡೆ ದಿಕ್ ಚೇಂಜ್ ಆಗ್ಬೋದು, ಬಟ್ ಇವು ಚೇಂಜ್ ಆಗಂಗಿಲ್ಲ. ಸೊ ಹಂಗೊಂದು ಹೊರ ಏನಂತ ಐತೆ, ಹೊರ ಏನಂದ್ರೆ ಗ್ರೀಕ್ ಒಳಗಡೆ, ಗ್ರೀಕ್ ಲ್ಯಾಂಗ್ವೇಜ್ ಒಳಗಡೆ, ಗ್ರೀಕ್ ಭಾಷೆ ಅಂದ್ರೆ ಒಬ್ಬ ಸೇಕ್ರೆಡ್ ಒಂದು ಇದು, ಅದು ಅದಕ್ಕೆ ಹಂಟರ್ ಅಂತ ಹೇಳ್ತಾರ. ಹಂಟರ್. ಸೊ ನೀವು ಒರಯನ್ ಕಾನ್ಸ್ಟಲೇಷನ್ ನೋಡಿದ್ರಿ ಅಂದ್ರ ಹೆಂಗ್ ಕಾಣುತ್ತೆ ಅಂದ್ರೆ, ಒಬ್ಬ ಡಾಲ್ ಅನ್ನು ಹಿಡ್ಕೊಂಡು ಕೈಯಾಗೇನೋ ಕತ್ತಿ ಹಿಡ್ಕೊಂಡು ಗುರಾಣಿ ಕತ್ತಿ ಹಿಡ್ಕೊಂಡು ಹಂಟಿಂಗ್ ಹೋಗೋ ತರ ಆಯ್ತದ ಒರಯನ್ ಕಾನ್ಸ್ಟಲೇಷನ್. ಸೊ ಹಂಗನ ಒರಯನ್ ಬೆಲ್ಟ್ ಬಗ್ಗೆ ಕೇಳಿದ್ರು ಅಂದ್ರೂ ಅದ್ ಹೆಂಗೈತಪ್ಪ ಅಂದ್ರೆ, ಅವನ ಸೊಂಟ ಪಟ್ಟಿ ಏನಾಯ್ತಲ್ಲ ಅಲ್ಲಿ ಮೂರು ಸ್ಟಾರ್ಗಳು ಅದಾವ, ಅದಕ್ಕನ ಒರಯನ್ ಬೆಲ್ಟ್ ಅಂತ ಕರಿತೀವಿ. ವಾಟ್ ಈಸ್ ದಿ ಫಾರ್ಮುಲಾ, ಕೆಮಿಕಲ್ ಫಾರ್ಮುಲಾ ಆಫ್ ಸಾಲ್ಟ್ ಅಂತ ಕೇಳಿದ್ರೆ, ಸಾಲ್ಟ್ ಅಂತ ಕೇಳ್ಬೋದು ಅಥವಾ ಟೇಬಲ್ ಸಾಲ್ಟ್ ಅಂತ ಕೇಳ್ಬೋದಲ್ಲ ಸರ್? ಹೌದು, ಟೇಬಲ್ ಸಾಲ್ಟ್ ಇದೀಗ ನಾವು ಡಿಸ್ಕಷನ್ ಮಾಡಿದ್ವಿ. NaCl ಸರಿಯಾಗಿರ್ತಕ್ಕಂತ ಆನ್ಸರ್. ಆನ್ಸರ್ ಓಕೆ ಸರ್. ಕೆಮಿಕಲ್ ನೇಮ್ ಸೋಡಿಯಂ ಕ್ಲೋರೈಡ್. KCl ಯಾವ್ದು ಅಂತ ಸರ್? ಪೊಟ್ಯಾಸಿಯಂ ಕ್ಲೋರೈಡ್. ಪೊಟ್ಯಾಸಿಯಂ ಕ್ಲೋರೈಡ್ ಇದು ಕಾಸ್ಟಿಕ್ ಸೋಡಾ ಅಂತ ಕರೀತಾರೆ, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ. ಸೊ ಅದೇ ರೀತಿ ಸಾಕಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂತ ಕ್ವಶನ್ ಸರ್, ಲಾಪಿಂಗ್ ಗ್ಯಾಸ್. ಸೊ ಈ ತರದ ಮೊಲಿಕ್ಯುಲರ್ ಫಾರ್ಮುಲಾ ಹೇಳೋಣ ಸರ್. ಇದನ್ನ ನೈಟ್ರಸ್ ಆಕ್ಸೈಡ್ ಅಂತ ಕರೀತಾರೆ. ನೈಟ್ರಸ್ ಆಕ್ಸೈಡ್ ಜಾಸ್ತಿ ಡೆಂಟಿಸ್ಟ್ ಅವು ಇವರು ಎಲ್ಲ ಯೂಸ್ ಮಾಡ್ತಾರ. ರೀಸೆಂಟ್ ಆಗಿ ಒಬ್ರು ಕಾಮಿಡಿಯನ್ ಅನ್ನು ಯೂಸ್ ಮಾಡಿ ಬಹಳ ಒಂದು ಇದ್ರೊಳಗಡೆ ಸಿಕ್ಕೊಂಡಿದ್ರು, ಪ್ರಾಬ್ಲಮ್ ಆಗಿರ್ತದ. ನೈಟ್ರಸ್ ಆಕ್ಸೈಡ್ ನ ಮೊದಲ ಸ್ಪ್ರೇ ಮಾಡ್ತಾರಂತೆ. ಇದನ್ನ ಸ್ಪ್ರೇ ಮಾಡಿದ್ರು, ಇದನ್ನ ನೀವು ಒಳಗಡೆ ಜಕ್ಕೊಂದ್ರಿ ಅಂದ್ರೆ ಏನಾಗತ್ತಪ್ಪ ಅಂದ್ರ, ನಿಮ್ಗೆ ನಗು ಬರಕ್ ಸ್ಟಾರ್ಟ್ ಆಗುತ್ತೆ. ಇದ್ರದೊಂದು ಗುಣ ಅದ ನೈಟ್ರಸ್ ಆಕ್ಸೈಡ್, ಅದನ್ನ ಲಾಕಿಂಗ್ ಗ್ಯಾಸ್ ಅಂತ ಕರೀತಾರ. ಅದೇ ರೀತಿಯಾಗಿ ಮತ್ತೆ ಯಾವ್ದಾದ್ರು ಫಾರ್ಮುಲಾ ಬಗ್ಗೆ ಕೇಳ್ಬೋದು ಸರ್ ನಮ್ಮ ಎಕ್ಸಾಮ್ ಅಲ್ಲಿ? ಎಕ್ಸಾಮ್ ಅಲ್ಲಿ ನಿಮ್ ನಾರ್ಮಲಿ ಕೇಳ್ತಕ್ಕಂಥದ್ದು ಇದ್ರೊಳಗಡೆ ಜಿಂಕ್ ಕಾರ್ಬೈಡ್ ಅಂತ ಇದು ಐತೆ. ಜಿಂಕ್ ಕಾರ್ಬೈಡ್, ಜಿಂಕ್ ಕಾರ್ಬೈಡ್ H2SO4 ಬಗ್ಗೆ ಕೂಡ ಕೇಳಿದ್ರೆ ಸರ್ ಸಾಕಷ್ಟು ಬಾರಿ H2SO4. ಸೊ ಈ ತರದ ಆನ್ಸರ್ ಏನಾಗುತ್ತೆ ಸರ್, ಇದು ಯಾವ ತರದ ಮಾಲಿಕ್ಯುಲರ್ ಫಾರ್ಮುಲಾ ಆಗಿದೆ? H2SO4 ಸಲ್ಫ್ಯೂರಿಕ್ ಆಸಿಡ್ ಅಂತ ಕರಿತೀವಿ ನಾವು. ಸಲ್ಫ್ಯೂರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, HCl ಹೈಡ್ರೋಕ್ಲೋರಿಕ್, ಹೈಡ್ರೋಜನ್ ಕ್ಲೋರೈಡ್, HNO3, ನೈಟ್ರಿಕ್ ಆಸಿಡ್, ನೈಟ್ರಿಕ್ ಆಸಿಡ್. ಸೊ ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ ಸರ್ ಸಾಕಷ್ಟು ಬಾರಿ ಕೇಳಿದಾರೆ, CH4 ಮಿಥೇನ್ ಬಗ್ಗೆ ಕೇಳಿದಾರೆ ಸರ್. ಸೊ ಮಿಥೇನ್ ಬಗ್ಗೆನೂ ಸಾಕಷ್ಟು ಬಾರಿ ಕೇಳಿದಾರೆ ಸರ್. ಮಿಥೇನ್ ಮಾಲಿಕ್ಯುಲರ್ ಫಾರ್ಮುಲಾ ಯಾವ್ದಂತ ಕೇಳಿದಾರೆ? CH4 ಅಂತ ಹೇಳಿ. ಸೊ ಇದಕ್ಕ ಗೋಬರ್ ಗ್ಯಾಸ್ ಅನ್ನು ಅಂತ ಕರೀತಾರ, ಅಥವಾ ನ್ಯಾಚುರಲ್ ಗ್ಯಾಸ್ ಅಂತಾನು ಕೂಡ ಕರೀತಾರೆ ಸರ್. ಮಿಥೇನ್ ಅನ್ನ ಗೋಬರ್ ಗ್ಯಾಸ್ ಅಂತ ಕರೀತಾರ. ಇದನ್ನ ಫ್ಯೂಯಲ್ ಆಗಿನೂ ಕೂಡ ಯೂಸ್ ಮಾಡ್ತಾರ. ಇದಕ್ಕೆ ಯಾವ್ದೋ ಫ್ಯೂಯಲ್ ಅಂತಾರಲ್ಲ ಸರ್, ಅಂದ್ರೆ ಬಯೋಫ್ಯೂಯಲ್ ಅನ್ನ ಬಯೋಫ್ಯೂಯಲ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದಿ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್ ಅಂತ ಹೇಳಿ. ಸೊ ಫೋಟೋಸಿಂಥಸಿಸ್ ಅನ್ನೋದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಕನ್ನಡದಾಗ ಹೇಳ್ತಾರೆ. ಸಸ್ಯಗಳು ತಮ್ಮ ಆಹಾರವನ್ನ ತಾನೇ ತಯಾರಿಸಿಕೊಳ್ಳೋ ಒಂದು ಪ್ರಕ್ರಿಯೆಗೆ ಏನಂತಾರ, ಫೋಟೋಸಿಂಥಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣ ಪ್ರಕ್ರಿಯೆ ಅಂತ ಕರೀತಾರೆ. ಸೊ ಆ ಪ್ರಕ್ರಿಯೆಗೆ ಯಾವ್ಯಾವ್ದು ಬೇಕು, ಏನೇನು ರಾ ಮೆಟೀರಿಯಲ್ ಬೇಕು ಅಂತ ಹೇಳಿ ಕೇಳ್ತಾರೆ.
ಸೊ ಅದು ಸೊ ಒಂದ್ಸಲ ಫೋಟೋಸಿಂಥಿಸಿಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಬಹುದು ಸರ್ ಸಿಂಪಲ್ ಆಗಿ ಶೋರ್ ಶೋರ್ ಓಕೆ ಸರ್ ಸೊ ಮೇನ್ ಇಂಪಾರ್ಟೆಂಟ್ ಸನ್ಲೈಟ್ ಬೇಕು ಸನ್ಲೈಟ್ ಅದನ್ನ ಯೂಸ್ ಮಾಡ್ಕೊಂಡು ಈಗ ಎಲಿ ಒಳಗಡೆ ಏನಿರ್ತೈತಪ್ಪ ಯಾವ್ದೋ ಒಂದು ಪಿಗ್ಮೆಂಟ್ ಅಂತ ಹೇಳಿದ್ರಿ ಯಾವ್ದು ಕ್ಲೋರೋಫಿಲ್ ಕ್ಲೋರೋಫಿಲ್ ಪಿಗ್ಮೆಂಟ್ ಏನಿರ್ತೈತಲ್ಲ ಅದು ಏನ್ ಮಾಡತಿ ಈ ಬೆಳಕನ್ನ ಯೂಸ್ ಮಾಡ್ಕೊಂಡು ಈ ಸನ್ ಸನ್ಲೈಟ್ ಏನ್ ಎನರ್ಜಿ ಇರ್ತೈತಲ್ಲ ಅದನ್ನ ಫೋಟೋ ಕೆಮಿಕಲ್ ಎನರ್ಜಿ ಅನ್ನಾಗಿ ಮಾರ್ಪಾಡು ಮಾಡ್ತೈತಿ ಅದಕ್ಕೆ ಕಾರಣ ಕ್ಲೋರೋಫಿಲ್ 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 ಓಕೆ ಸರ್ ಸೊ ಇದು ಅಲ್ಲದೆ ವಾತಾವರಣದಾಗ ಇರತಕ್ಕಂತ ಕಾರ್ಬನ್ ಡೈಆಕ್ಸೈಡ್ ಬೇಕು ಸಿಒ ಟು ಸೊ ಬೇರಿನಿಂದ ಬರ್ತದೆ ವಾಟರ್ 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 ಬೇಕು ಮೇನ್ ಈ ವಾಟರ್ನ ಯೂಸ್ ಮಾಡ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಪ್ಪ ಅಂದ್ರೆ ಇದು ಫುಡ್ ನ ತಯಾರು ಮಾಡುತ್ತ ಆ ಫುಡ್ ನ C6H12O6 ಅಂತ ಕರಿತೀವಿ C6H12O6 ಅಂತ ಕರಿತೀವಿ ಇದ್ರದ್ದು ಕೆಮಿಕಲ್ ನೇಮ್ ಗ್ಲೂಕೋಸ್ ಅಂತ ಗ್ಲೂಕೋಸ್ C6H12O6 ಇದು ಗ್ಲೂಕೋಸ್ ಗ್ಲೂಕೋಸ್ ಆಗಿರುತ್ತೆ ಸರ್ ಓಕೆ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವ್ದಾಗುತ್ತೆ ಸರ್ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಆಪ್ಷನ್ ಬಿ ಸನ್ಲೈಟ್ ಇದೆ ಆಪ್ಷನ್ ಸಿ ಕ್ಲೋರೋಫಿಲ್ ಅದು ಯೂಸ್ ಆಗುತ್ತೆ ಆಪ್ಷನ್ ಡಿ ಆಲ್ ಆಫ್ ದೀಸ್ ಸೊ ಎಲ್ಲಾನು ಬೇಕು ಎಲ್ಲಾನು ಬೇಕು ಅದೇ ರೀತಿಯಾಗಿ ಇದು ಕ್ಲೋರೋಫಿಲ್ ಅಂತ ಬಂದಾಗ ಫೋಟೋಸಿಂಥಸ್ ಅಂತ ಬಂದಾಗ ಇನ್ನು ಎರಡು ನೆನಪಾಗುತ್ತೆ ಸರ್ ಕ್ಸೈಲಮ್ ಮತ್ತು ಫ್ಲೋಯಮ್ ಫ್ಲೋಯಮ್ ಕ್ಸೈಲಮ್ ಏನು ವರ್ಕ್ ಮಾಡುತ್ತೆ ಫ್ಲೋಯಮ್ ಏನು ವರ್ಕ್ ಮಾಡುತ್ತೆ ಅಂತ ಸ್ವಲ್ಪ ನಮ್ಮ ಮಕ್ಕಳಿಗೆ ಹೇಳ್ಬೋದು ಸರ್ ಶೋರ್ ನೋಡಿ ಕ್ಸೈಲಮ್ ಅನ್ನೋದು ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂದ್ರೆ ಕಂಡಕ್ಟಿಂಗ್ ಅಂದ್ರೆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂತ ನೀರಿನ ಅಂಶವನ್ನ ಸಪ್ಲೈ ಮಾಡುತ್ತೆ ಇದು ಪೈಪ್ ಲೈನ್ಸ್ ಅಂತ ನೆನ್ಪಿಟ್ಕೋಬಹುದು ಪೈಪ್ ಲೈನ್ಸ್ ಒಂದು ಯಾವ ಪೈಪ್ ಲೈನ್ದಾಗ ನೀರು ಮತ್ತೆ ಲವಣಾಂಶಗಳು ಹೋಗ್ತಾವ ವಾಟರ್ ಮತ್ತೆ ಮಿನರಲ್ಸ್ ಹೋಗ್ತಾವಲ್ಲ ಅದಕ್ಕೆ ನಾವು ಕ್ಸೈಲಮ್ ಅಂತ ಕರಿತೀವಿ ಫ್ಲೋಯಮ್ ಏನ್ ಕೆಲಸ ಮಾಡುತ್ತೆ ಸರ್ ಅದು ಫುಡ್ ನ ಕಂಡಕ್ಟ್ ಮಾಡ್ತೈತಿ ಪ್ರಾಸೆಸ್ಡ್ ಫುಡ್ ಶುಗರ್ಸ್ ಅಮೈನೋ ಆಸಿಡ್ಸ್ ಎಲ್ಲಾನು ಕೂಡ ಅದು ಕಂಡಕ್ಟ್ ಅದು ಕಂಡಕ್ಟ್ ಮಾಡೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೊತ್ತು ಒಯ್ಯೋದು ಇದು ಕ್ಸೈಲಮ್ ರೂಟ್ಸ್ ಇಂದ ಆಲ್ ಓವರ್ ದಿ ಬಾಡಿ ಎಲ್ಲಾ ಕಡೆ ಬಾಡಿ ಅದ್ರದ್ದು ಪ್ಲಾಂಟ್ ಬಾಡಿ ಏನಿರ್ತೈತಲ್ಲ ಅದು ಎಲ್ಲಾ ಕಡೆ ಅದನ್ನ ನೀರನ್ನ ಸಾಗಿಸ್ತೈತಿ ಫುಡ್ ಎಲೆ ಒಳಗಡೆ ಏನ್ ತಯಾರಾಗುತ್ತಲ್ಲ ಅಲ್ಲಿಂದ ಎಲ್ಲಾ ಪ್ಲಾಂಟ್ ಬಾಡಿಗೂ ಕೂಡ ಏನಾಗುತ್ತ ಅದು ಸಾಗಾಣಿಕೆ ಆಗುತ್ತ ಅಂತ ಹೇಳಿ ನೆಕ್ಸ್ಟ್ ಕ್ವೆಶನ್ ಸೊ ವಿಚ್ ಕಲರ್ ಆಬ್ಜೆಕ್ಟ್ಸ್ ಅಬ್ಸಾರ್ಬ್ ದ ಮೋಸ್ಟ್ ಹೀಟ್ ಅಂತ ಕೇಳಿದ್ರೆ ಸೂರ್ಯನ ಶಾಖದಿಂದ ಅಂದ್ರೆ ಏನು ಲೈಟ್ ಏನು ಬರ್ತೈತಲ್ಲ ಅದ್ರೊಳಗಡೆ ಬರೀ ಲೈಟ್ ಅಷ್ಟೇ ಇರಂಗಿಲ್ಲ ಶಾಖನೂ ಇರ್ತೈತಿ ಹೀಟನು ಇರ್ತೈತಿ ಸೊ ಯಾವ ಕಲರ್ ಆಬ್ಜೆಕ್ಟ್ಸ್ ಜಾಸ್ತಿ ಏನ್ ಮಾಡ್ತಾವ ಬೆಳಕನ್ನ ಹೀರ್ಕೋತಾವ ಶಾಖವನ್ನ ಹೀರ್ಕೋತಾವ ಅನ್ನೋದು ಕ್ವಶನ್ ಸೊ ಜನರಲಿ ಎಲ್ರಿಗೂ ಒತ್ತೇ ಇರತ್ತ ಇದ್ರೊಳಗಡೆ ಆನ್ಸರ್ ಯಾವ್ದು ಅಂತ ಹೇಳಿ ಸೊ ವೈಟ್ ಅಂತ ಕೊಟ್ಟಿದಾರ ಬ್ಲಾಕ್ ಅಂತ ಕೊಟ್ಟಿದಾರ ನನ್ ಆಫ್ ದೀಸ್ ಅಂದ್ರೆ ಮೇಲಿನ ಯಾವುದು ಅಲ್ಲ ಮತ್ತೆ ಗ್ರೀನ್ ಅಂತ ಕೊಟ್ಟಿದ್ದಾರೆ ಅವರೇ ಆನ್ಸರ್ ಹೇಳ್ತಾರೆ ಬಿಡಿ ಸರ್ ಕಮೆಂಟ್ ಅಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ ಒಂದ್ಸಲ ನೆಕ್ಸ್ಟ್ ಕ್ವಶನ್ ನ್ಯೂಕ್ಲಿಯರ್ ರಿಯಾಕ್ಟರ್ ಸೊ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ ಹೆವಿ ವಾಟರ್ ಈಸ್ ಯೂಸ್ಡ್ ಆಸ್ ಅಂತ ಕೇಳಿದ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗಡೆ ಹೆವಿ ವಾಟರ್ ಡ್ಯೂಟೀರಿಯಂ ಅಂತೇಳಿ ಕರಿತೀವಿ ಡ್ಯೂಟೀರಿಯಂನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಜಡ ಜಲಜನಕ ಅಂತ ಕರೀತಾರೆ ಇದನ್ನ ಕನ್ನಡ ಸೊ ಇದನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗಡೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದ್ರೆ ಪವರ್ ಪ್ಲಾಂಟ್ಸ್ ನ ನೋಡಿರ್ಬೋದು ಕೇಳಿರ್ಬೋದು ಅದ್ರ ಬಗ್ಗೆ ಕನ್ನಡದ ಕೈಗಾರಿಕೆ ಸೊ ಅಲ್ಲಿ ಈ ಎಷ್ಟು ಓಟು ನ ಎದಕ್ ಯೂಸ್ ಮಾಡ್ತಾರ ಯಾವ್ದಕ್ ಯೂಸ್ ಮಾಡ್ತಾರ ಅಂತ ಕೇಳಿದಾರೆ ಸೊ ನಿಮ್ ಆನ್ಸರ್ ಡೈರೆಕ್ಟ್ಲಿ ಯಾವ್ದಾಗುತ್ತ ಮಾಡರೇಟರ್ ಅಂತ ಅಂದ್ರೆ ಒಂಥರ ಬ್ರೇಕ್ಸ್ ತರ ಯೂಸ್ ಮಾಡ್ತಾರೆ ಇವನ್ನ ಬ್ರೇಕ್ಸ್ ತರ ಯಾಕಪ್ಪ ಅಂದ್ರೆ ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗ್ಬೇಕಾದ್ರೆ ಅಂದ್ರೆ ಫಿಷನ್ ಆಗ್ತಿರ್ತತೆ ಫಿಷನ್ ಆಗುವಾಗ ಅವಾಗ ನ್ಯೂಟ್ರಾನ್ಸ್ ಉತ್ಪಾದನೆ ಆಗ್ತಿರ್ತಾವ ಅಲ್ಲಿ ನ್ಯೂಟ್ರಾನ್ಸ್ ಉತ್ಪಾದನೆ ಆಗ್ತಿರ್ತಾವ ಯೂತರ್ನ ಕಡಿಮೆ ಮಾಡಾಕ ಯೂತರ್ ನಂಬರ್ಸ್ ನ ಹಿಡಿತದಲ್ಲಿ ಇಟ್ಕೊಳಕ್ ಏನ್ ಮಾಡ್ತಾರ ಡ್ಯೂಟೀರಿಯಂ ಆಕ್ಸೈಡ್ ನ ಯೂಸ್ ಮಾಡ್ತಾರೆ ಕಂಟ್ರೋಲ್ ಮಾಡೋ ಸ್ವಲ್ಪ ಕಂಟ್ರೋಲ್ ಮಾಡೋ ಯೂಸ್ ಮಾಡಿ ಹೌದು ಓಕೆ ಸ್ನೇಹಿತರೆ ಇವತ್ತಿನ ದಿನ ಈ ಒಂದು ಕ್ಲಾಸ್ ನ ಮುಗಿಸ್ತಾ ಇದೀವಿ ಸರ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ಇವ್ರ ಚಾನಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ಥ್ಯಾಂಕ್ ಯು ಜೈ ಹಿಂದ್